ದೇವರಾದ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಈ ದಿನ ನಮಗೆ ಕೊಟ್ಟಿರುವಂಥ ಸಂದೇಶ ಯೇಸುವಿನ ಜನನ, ಇದರ ಕುರಿತಾಗಿ ದೇವರಾತ್ಮನು ಈ ದಿನ ನಮ್ಮೊಟ್ಟಿಗೆ ಮಾತನಾಡುವವನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 1:21 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಆಕೆಯು ಒಬ್ಬ ಮಗ್ಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆಮೇನ್. ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ನಿನ್ನ ಕೃಪೆಯಿಂದ ದೇವರೇ ನಾವು ಈ ದಿನ ಜೀವದಿಂದಿರುವ ಕೃಪೆಯನ್ನು ನೀನು ಅನುಗ್ರಹಿಸಿ ನಮಗೆ ನೀಡಿದ್ದಕ್ಕಾಗಿ ನಾವೆಲ್ಲ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಒಬ್ಬ ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ದೇವರೇ ದಿನ ನೀನು ಜನನದ ಕುರಿತಾಗಿ ನಮಗೆ ನಿನ್ನ ತಿಳಿಯಲಾದ ಗೂಢಾರ್ಥಗಳನ್ನು ತಿಳಿಯಪಡಿಸು. ಅಪ್ಪ ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ದೇವರೇ ಇಲ್ಲಿ ಬಂದಿರುವಂಥ ಎಲ್ಲ ಜನರಲ್ಲಿ ನೀ ತಾನೇ ಮಾತನಾಡು. ಯಾರು ಯಾವ ವಿಷಯದಲ್ಲಿ ನೀನು ಯಾವ ಉದ್ದೇಶದಿಂದ ಇಲ್ಲೆಲ್ಲರನ್ನು ಕರೆತಂದಿದ್ದೆಯೋ ಅವರೆಲ್ಲರ ಮೇಲೆ ನಿನ್ನ ಉದ್ದೇಶವು ನೆರವೇರಲಿ. ನೀನು ಅವರ ಹೃದಯದಲ್ಲಿ ನೀನು ವಾಕ್ಯದ ಮುಖಾಂತರವಾಗಿ ಮಾತನಾಡುವುದರಿಂದ ನಿನ್ನ ವಾಕ್ಯವು ಈ ಬಾಯಿ ಕತ್ತಿ ಹಾಗೆ ಹರಿತವಾಗಿ ದೇವರೇ ಅವರ ಹೃದಯದಲ್ಲಿ ಅಳಗು ನಟ್ಟಂತಾಗುವ ಹಾಗೆ ಎಲ್ಲ ನಿನ್ನ ಕಾರ್ಯವನ್ನು ಮಾಡಲಿ. ನಿನ್ನ ವಾಕ್ಯವು ವಾಕ್ಯವಾಗಿ ದೇವರೇ ನೀನು ಅವರೊಟ್ಟಿಗೆ ಮಾತನಾಡು. ನಿನ್ನ ನಾಮದ ಮಹಿಮೆಗಾಗಿ ಎಲ್ಲ ಜನರನ್ನು ನೀನು ಉಪಯೋಗಿಸಿ ನಡೆಸು. ಇದರ ಮುಖಾಂತರವಾಗಿ ನೀನು ವಾಕ್ಯದ ಮುಖಾಂತರವಾಗಿ ಮಾತನಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬಿಡಿಯೋನಿದ್ದೀವಿ ತಂದೆ. ಆಮೇಲೆ ಅಲ್ಲೆಲ್ಲ ದೇವರು ಇಂದು ಒಳ್ಳೆಯ ಸಮಯವನ್ನು ನೀಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮತ್ತಾಯನು ಬರೆದ ಸುವಾರ್ತೆ 1:21 ವಾಕ್ಯವನ್ನು ನಾವೆಲ್ಲ ಓದಿಕೊಳ್ಳುವವರಾಗಿರೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತನು. ಅಲ್ಲೆಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿರುವಂಥ ಮುಖ್ಯವಾದಂಥ ಉದ್ದೇಶ, ದೇವರು ಒಬ್ಬ ಮನುಷ್ಯನಾಗಿ ಈ ಭೂಮಿಗೆ ಬರಬೇಕೆಂಬುದೇ ತಂದೆಯಾದ ದೇವರ ಉದ್ದೇಶವು ಈ ಲೋಕದ ಮೇಲೆ ಇದ್ದ ಕಾರಣ ದೇವರು ತನ್ನ ಮಗನನ್ನು ಕಳಿಸಬೇಕೆಂಬುದಾಗಿ ದೇವರು ಈಗಾಗಲೇ ಪರಲೋಕದಲ್ಲಿ ನಿಶ್ಚಯ ಮಾಡಿಕೊಂಡಿರುತ್ತಾನೆ. ಆಮೇನ್. ಅದೇ ರೀತಿಯಲ್ಲಿ ದೇವರು ಇಡೀ ಲೋಕದಲ್ಲಿ ಆರಿಸಿಕೊಳ್ಳುವಂಥ ಒಬ್ಬ ಸ್ತ್ರೀ ಎಂಬುದಾಗಿರುವುದಾದರೆ ಅವಳ ಹೆಸರೇ ಮರಿಯಳು ಆಗಿದ್ದಾಳೆ. ಈ ಮರಿಯಳು ದೇವರಲ್ಲಿ ಭಯ ಭಕ್ತಿಯುಳ್ಳ ಸ್ತ್ರೀ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ದೇವರ ವಾಕ್ಯದ ಪ್ರಕಾರ ನಡೆಯುವಂಥವಳು, ಜೀವಿಸುವಂಥವಳು ಮರೆಯಲಾಗಿದ್ದಾಳೆ ಎಂಬುದಾಗಿ ನಮಗೆ ಸತ್ಯವೇದವು ತಿಳಿಯಪಡಿಸ್ತಾ ಇದೆ. ಹಾಗಾದರೆ ದೇವರು ಈ ರೀತಿಯಲ್ಲಿ ನಡೆಯುತ್ತಿರುವಂಥ ಕಾಲಘಟ್ಟದಲ್ಲಿ ದೇವರು ಈ ಕನ್ಯಾದ ಮರಿಯಲಲ್ಲೇ ದೇವರ ಯೇಸು ಕ್ರಿಸ್ತನು ಜನಿಸಿ ಬರಬೇಕು ಎಂಬುದಾಗಿ ದೇವರು ಪಕ್ಕವಾಗಿ ದೇವರು ಸ್ಪಷ್ಟವಾಗಿ ಆತನು ತೀರ್ಮಾನವನ್ನು ಮಾಡಿರುತ್ತಾನೆ. ಯಾಕೆಂದರೆ ಇದಕ್ಕಿಂತ ಅನೇಕ ಸಾವಿರಾರು ವರ್ಷಗಳ ಹಿಂದೆಯೇ ಅನೇಕ ಪ್ರವಾದಿಗಳು ಹಳೆಯ ಉಡಂಬಡಿಕೆಯಲ್ಲಿ ಒಬ್ಬ ಸ್ತ್ರೀಯ ಕನ್ಯೆಯ ಆದಂಥ ಸ್ತ್ರೀಯಲ್ಲಿ ಒಬ್ಬ ನೋಟಿ ಬರುತ್ತಾನೆ ಎಂಬುದಾಗಿ ಅನೇಕ ಪ್ರವಾದಿಗಳು ಪ್ರವಾದನೆ ಮಾಡಿರ್ತಾರೆ. ಯೆಶಾಯ ಎಂಬ ಪ್ರವಾದನಿಗೆ ಕೂಡ ಪ್ರವಾದನೆ ಮಾಡಿರ್ತಾನೆ. ಹೀಗೆ ಅನೇಕರು ಸಾವಿರಾರು ವರ್ಷಗಳ ಹಿಂದೆ ತಂದೆಯಾದ ದೇವರು ಪ್ರವಾದಿಗಳ ಮುಖಾಂತರವಾಗಿ ಪ್ರವಾದನೆಯ ಶಬ್ದಗಳನ್ನು ಆತನು ಮಾತನಾಡಿರುತ್ತಾನೆ. ಅದರ ಕುರಿತಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ದೇವರ ವಾಕ್ಯವು ಹೀಗೆ ತಿಳಿಯಪಡಿಸುವಾಗ ದೇವರು ಹೇಗಾದರೂ ಒಬ್ಬ ಮನುಷ್ಯ ಅವತಾರವನ್ನು ತಾಳಿ ಹುಟ್ಟಿ ಬರಬೇಕೆಂಬುದು ದೇವರ ಉದ್ದೇಶವಾಗಿತ್ತು. ಆಗ ದೇವರ ದೃಷ್ಟಿಯಲ್ಲಿ ಸರಿ ಬೀಳುವಂಥ ಸ್ತ್ರೀಯಲ್ಲಿ ಒಬ್ಬ ಕನ್ಯೆಯಾಗಿದ್ದ ಸ್ತ್ರೀಯಾದಂಥ ಇರುವುದಾದರೆ ಅವಳೆ ಮರೆಯಲಾಗಿದ್ದಾಳೆ. ಈ ಮರೆಯಲಲ್ಲಿ ತಾನೇ ಯೇಸು ಕ್ರಿಸ್ತನು ಜನಿಸಿ ಬರಬೇಕೆಂಬುದಾಗಿ ದೇವರು ಉದ್ದೇಶವನ್ನು ಮಾಡಿದ್ದಾನೆ. ಈಗಾದರೆ ದೇವರು ಈಗ ಒಬ್ಬ ದೇವದೂತನನ್ನು ಕಳುಹಿಸಿಕೊಟ್ಟು ಮರೆಯಳ ಹತ್ರ ದೇವರು ಮಾತನಾಡುವವನಾಗಿದ್ದಾನೆ. ನೀನು ಗರ್ಭಿಣಿಯಾಗಿ ನೀನು ಒಬ್ಬ ಮಗನನ್ನು ಪಡೆಯುವೆ,
ಆತನಿಗೆ ಏನಂತ ಹೆಸರಿಡಬೇಕು, ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಅಲ್ಲಿ ದೇವರು ತಿಳಿಯಪಡಿಸುತ್ತಿದ್ದಾನೆ. ಹಾಗಾದರೆ ಯೇಸು ಎಂಬ ಹೆಸರಿನ ಅರ್ಥ ಏನೆಂಬುದಾಗಿ ದೇವರು ಅಲ್ಲಿ ತಿಳಿಯಪಡಿಸುತ್ತಿದ್ದಾನೆ. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತನು ಎಂಬುದಾಗಿ, ಆಮೇಲೆ ಯೇಸು ಎಂಬ ಹೆಸರಿನ ಮುಖ್ಯವಾದಂಥ ಅರ್ಥ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನು ಲೋಕದಲ್ಲಿ ಎಲ್ಲ ಜನರನ್ನ ಯಾವುದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಮುಖ್ಯವಾಗಿ ಅವರ ಪಾಪಗಳಿಂದ ಅವರನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯದಲ್ಲಿ ಅವರನ್ನು ಸೇರಿಸಿಕೊಳ್ಳಬೇಕೆಂಬುದೇ ದೇವರ ಒಂದು ಉದ್ದೇಶವಾಗಿದೆ. ಹಾಗಾದರೆ ಇಡೀ ಲೋಕದಲ್ಲಿ ಎಲ್ಲೆಲ್ಲೂ ಇರೋವ್ರನ್ನ ಯಾವ ವಿಧದಲ್ಲಾದರೂ ಬಿಡುಗಡೆ ಮಾಡಬೇಕು, ಜೈಲಲ್ಲಿರೋವ್ರನ್ನ ಬೇಲ್ ಕೊಟ್ಟಾದರೂ ಬಿಡುಗಡೆ ಮಾಡಿ ಆಚೆಗೆ ನಾವು ತೆಗೆದುಕೊಂಡು ಬರ್ಬೋದು. ಯಾವುದಾದ್ರೂ ಒಂದು ಮನೆಯಲ್ಲಿರುವುದಾದ್ರೆ ಡೋರನ್ನ ಒಡೆದ್ಬಿಟ್ಟಾದ್ರೂ ಮನೆಯಲ್ಲಿರೋವ್ರನ್ನ ಆಚೆ ತೆಗೆದುಕೊಂಡು ಬಿಡುಗಡೆ ಮಾಡ್ಬೋದು. ಹಾಗಾದರೆ ಅಲ್ಲೇ ಯಾವ ವ್ಯಕ್ತಿಗಳು ಇರುವುದಾದರೂ ಅವ್ರನ್ನ ಯಾವ ವಿಧದಲ್ಲಾದರೂ ನಾವು ಒಂದು ರೀತಿಯಲ್ಲಿ ಒಂದು ವಿಧದಲ್ಲಿ ನಾವು ಅವ್ರನ್ನ ಬಿಡುಗಡೆ ಮಾಡಬಹುದು. ಆದರೆ ಪ್ರತಿಯೊಬ್ಬರ ಆತ್ಮಗಳನ್ನು ನಾವು ಬಿಡುಗಡೆ ಮಾಡುವಂಥ ಶಕ್ತಿ ಇರುವುದು ಅದು ಯೇಸು ಕ್ರಿಸ್ತನಿಗೆ ಮಾತ್ರ. ಯೇಸು ಕ್ರಿಸ್ತನೊಬ್ಬನೇ ಎಲ್ಲ ಜನರನ್ನು, ಲೋಕದ ಎಲ್ಲ ಸಕಲ ಕುಲ ಭಾಷೆ ಜಾತಿ ಜನಾಂಗದ ಎಲ್ಲ ಜನರನ್ನು ಅವರ ಪಾಪಗಳಿಂದ ಬಿಡುಗಡೆಯನ್ನು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಾನೆ. ಹೊರತು ಇನ್ಯಾವ ಉದ್ದೇಶಕ್ಕಾಗಿಯೂ ಕೂಡ ಯೇಸು ಕ್ರಿಸ್ತನು ಬರೋದಿಲ್ಲ. ಮುಖ್ಯವಾದ ಉದ್ದೇಶ ಎಲ್ಲ ಜನರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅದು ದೇವರಿಂದ ದೂರವಾಗಿ ಹೋಗಿಬಿಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದೆ. ಹಾಗಾದರೆ ದೇವರ ಮಹಿಮೆಯನ್ನು ಮತ್ತೆ ಜನರು ನೋಡಬೇಕೆಂಬುದಾಗಿ, ದೇವರು ಅವರ ಪಾಪಗಳಿಂದ ಅವರನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಲೋಕದಲ್ಲಿ ಆತನು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬರುವಂಥವನಾಗಿದ್ದಾನೆ. ಆತನಿಗೆ ಅದಕ್ಕೆ ಆತನಿಗೆ ಯೇಸು ಎಂಬುದಾಗಿ ಹೆಸರಿಡುವಂಥವರಾಗಿದ್ದಾರೆ. ಇಡೀ ಲೋಕದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ತಂದೆ ತಾಯಿಗಳು ಹೆಸರುಗಳು ಹುಟ್ಟಿದಾದ್ಮೇಲೇ ಹೆಸರಿಡ್ತಾರೆ. ಆದರೆ ಯೇಸು ಕ್ರಿಸ್ತನಿಗೆ ಮಾತ್ರ ಹುಟ್ಟುವುದಕ್ಕಿಂತ ಮುಂಚೆನೆ ದೇವರು ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಆತನು ಸತ್ಯವೇದದಲ್ಲಿ ತಿಳಿಯಪಡಿಸಿದ್ದಾನೆ. ಯಾಕಂದರೆ ಯೇಸು ಎಂಬುದೇ ಅರ್ಥ ಆತನು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಆ ಹೆಸರಿನ ಅರ್ಥವಾಗಿದೆ. ಹಾಗೆ ಯೇಸು ಕ್ರಿಸ್ತನು ಆ ವಿಷಯವನ್ನು ಸರಿಯಾಗಿ ಮಾಡುವಂಥ ವ್ಯಕ್ತಿ ಯೇಸು ಒಬ್ಬನೇ ಆಗಿದ್ದಾನೆ. ಇಡೀ ಲೋಕದಲ್ಲಿ ಯಾರನ್ನ ಯಾವ ವಿಷಯದಲ್ಲಾದರೂ ನಾವು ಬಿಡುಗಡೆ ಮಾಡಿ ಆಚೆ ತೆಗೆದುಕೊಂಡು ಬಿಡ್ಬೋದು, ಆದರೆ ಪಾಪದಿಂದ ನಾವು ಯಾರನ್ನು ಕೂಡ ಬಿಡಿಸಲು ಆಗೋದಿಲ್ಲ. ಅವರಿಗಿರುವ ಕೆಟ್ಟ ಕಾರ್ಯಗಳಿಂದ, ಕೆಟ್ಟ ಕೆಲಸಗಳಿಂದ ನಾವು ಅವ್ರನ್ನ ಬಿಡುಗಡೆ ಮಾಡಿ ಆಚೆ ತೆಗೆದುಕೊಂಡು ಬರಲು ನಮ್ಮಿಂದ ಆಗುವುದಿಲ್ಲ. ಆದರೆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಲೋಕಕ್ಕೆ ನಮಗೂ ನಿನಗೂ ಎಲ್ಲರಿಗಾಗಿ ನಮ್ಮೆಲ್ಲರಿಗಾಗಿ ಬಂದಾತನು ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ಆಮೇಲೆ ಕರೆಗಳನ್ನು ತಟ್ಟಿ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಆಮೇಲೆ ಯಾಕೆಂದರೆ ನಮ್ಮ ದೇವರೊಬ್ಬನೇ ನಮ್ಮನ್ನು ಬಿಡುಗಡೆ ಮಾಡಿ, ಪಾಪದಿಂದ ಬಿಡುಗಡೆ ಮಾಡಿ ನಡೆಸುವುದಕ್ಕಾಗಿ, ನಮ್ಮನ್ನು ಕಾಯುವುದಕ್ಕಾಗಿ ಬಂದವನಾಗಿದ್ದಾನೆ. ಹಾಲೆಲೂಯಾ. ಹಾಗಾದರೆ ಈ ಯೇಸುವಿನ ಜನನ ಯಾವ ವಿಧದಲ್ಲಿ ಆಯಿತು ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಅದೇ ಮತ್ತೆ ಬರೆದ ಸುವಾರ್ತೆ 1:20 ವಾಕ್ಯದಿಂದ ನಾವು ಓದಿಕೊಳ್ಳುವವರಾಗಿರೋಣ. ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನ ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆಯ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಮೇಲೆ ಈ ಪವಿತ್ರಾತ್ಮನಿಂದಲೇ ಗರ್ಭಾವತಿ ಆಗುವಂಥವಳಾಗಿದ್ದಾಳೆ ಮರಿಯಳು. ಲೋಕದ ರೀತಿಯಲ್ಲಿ ಎಲ್ಲ ಸೈನ್ಸಿಫಿಕಲಿಯಾಗಿ ನಾವು ನೋಡುವುದಾದರೆ ಕನ್ಯೆಯ ಯಾವುದೇ ವಿಧದಲ್ಲೂ ಯಾವುದೇ ರೀತಿಯಲ್ಲೂ ಆಕೆ ಗರ್ಭವತಿ ಆಗುವುದಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಆದರೆ ದೇವರಿಗೆ ಮನುಷ್ಯರಿಂದ ಆಗದಿರುವ ಎಲ್ಲ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಯಾವ ಕನ್ಯೆ ಬೇಕಾದರೂ ಗರ್ಭಧಾರಣೆ ಹೊಂದುವ ಹಾಗೆ ದೇವರ ಆತ್ಮನು ಆತನೇ ಪವಿತ್ರಾತ್ಮನಾಗಿದ್ದಾನೆ. ಈ ಪವಿತ್ರಾತ್ಮನು ಬರುವಾಗ ಆಕೆ ಗರ್ಭಧಾರಣೆ ಮಾಡುವ ಹಾಗೆ ದೇವರ ಆತ್ಮನು ಮಾಡುವವನಾಗಿದ್ದಾನೆ.
ಆಮೆ ದೇವರ ಆತ್ಮನು ಎಲ್ಲ ಅಸಾಧ್ಯವಾದ ಕಾರ್ಯಗಳನ್ನು ಈತನು ಸಾಧಿಸುವಂಥ ಆತ್ಮನಾದ ನಮ್ಮ ದೇವರು ಆಗಿದ್ದಾನೆ. ಈತನ ಮುಖಾಂತರವಾಗಿ ಗರ್ಭಧಾರಣೆ ಆಗಿರುವಂಥ ಮೊಟ್ಟ ಮೊದಲನೇ ಸ್ತ್ರೀ ಯಾರು ಎಂಬುದಾಗಿ ಇಡೀ ಜಗತ್ತಿನಲ್ಲೇ ನೋಡುವುದಾದರೆ ಅವಳು ಮರಿಯಳಾಗಿದ್ದಾಳೆ. ಇವಳು ಶ್ರೇಷ್ಠವಾದಂಥ ಸ್ತ್ರೀಯಾಗಿ ಇಡೀ ಸತ್ಯವೇದದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಯಾಕೆಂದರೆ ನಮ್ಮ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು. ಆತನಿಗೆ ಈ ಭೂಮಿ ಪಾದಪೀಠ, ಆಕಾಶವು ಆತನಿಗೆ ಸಿಂಹಾಸನ ಆಗಿರುವಾಗ ನಮ್ಮ ದೇವರು ಒಂದು ಕಾಲಿಗೆ ಮಾತ್ರನೇ ಒಂದು ಪಾದಪೀಠ ಅಂದರೆ ಒಂದು ಕಾಲಿಗೆ ಸಮ ಒಂದು ಭೂಮಿ. ಹಾಗಾದರೆ ದೇವರು ಇನ್ನೊಂದು ಕಾಲು ಇಡಬೇಕಂದ್ರೆ ಆಗಿರುವುದಾದ್ರೆ ಇನ್ನೊಂದು ಭೂಮಿನೇ ಸೃಷ್ಟಿ ಮಾಡ್ಕೋಬೇಕು. ಅಷ್ಟು ದೊಡ್ಡ ದೇವರು ಆಕಾಶಕ್ಕೆ ಆಕಾಶ ಆತನ ಸಿಂಹಾಸನ ಎಂಬುದಾಗಿರುವುದಾದ್ರೆ ಆತನು ಇನ್ನೂ ಎಷ್ಟು ದೊಡ್ಡ ದೇವರು. ಇಂಥ ದೊಡ್ಡ ದೇವರು ತನ್ನನ್ನು ಎಷ್ಟು ದೊಡ್ಡನಾಗಿರುವ ದೇವರು ಅತಿ ಚಿಕ್ಕ ಚಿಕ್ಕದಾಗಿ ಸುಮಾರು ಒಂದು ಚಿಕ್ಕ ಮಗು ನೋಡುವುದಾದರೆ ಅರ್ಥತ್ರ ಒಂದು ಅರ್ಧ ಅಡಿ ಇರಬಹುದು ಅಷ್ಟೇ ಅಷ್ಟು ಚಿಕ್ಕದಾಗಬೇಕು ಎಂಬುದಾಗಿರುವುದಾದರೆ ಅದು ತುಂಬ ಕಷ್ಟವಾದಂಥ ವಿಷಯ. ಯಾಕೆಂದರೆ ದೊಡ್ಡ ಇಷ್ಟು ದೊಡ್ಡನಾದ ದೇವರು ಕೋಟ್ಯಾನು ಕೋಟಿ ಅಡಿಗಳಷ್ಟು ದೊಡ್ಡದಾದ ದೇವರು ಒಂದೇ ಒಂದು ಅರ್ಧ ಅಡಿಯಷ್ಟು ಆಗಿ ಒಂದು ಸ್ತ್ರೀಯಲ್ಲಿ ಆತನು ಜನಿಸಬೇಕೆಂಬುದಾಗಿರುವುದಾದರೆ ಅದು ಅಸಾಧಾರಣವಾದಂಥ ವಿಷಯ. ಯಾಕೆಂದರೆ ಆತನು ಅಷ್ಟು ದೊಡ್ಡ ದೇವರು. ಆತನ ಮುಂದೆ ದೇವ ದೂತರುಗಳೇ ಆತನಿಗೆ ಭಯಪಡುತ್ತಾ ಆತನನ್ನು ಮುಂದೆ ಯಾವಾಗಲೂ ಅವರನ್ನು ಆರಾಧಿಸುವಂಥದ್ದವರಾಗಿರ್ತಾರೆ. ಅಷ್ಟು ದೊಡ್ಡ ದೇವರಾಗಿರುವ ಆತನು ಚಿಕ್ಕದಾಗಿರುವಂತಹ ಒಂದು ಹೊಟ್ಟೆ ಒಳಗಡೆ ಒಂದು ಕನ್ಯೆಯ ಹೊಟ್ಟೆದಲ್ಲಿ ಆತನು ಹುಟ್ಟಬೇಕು ಎಂಬುದಾಗಿ ತನ್ನನ್ನು ತಾನೇ ಆತನು ಚಿಕ್ಕವನಾಗಿ ಅತೀ ಚಿಕ್ಕವನನ್ನಾಗಿ ಆತನು ಮನುಷ್ಯ ರೂಪವನ್ನು ತಾಳುವವನಾಗಿದ್ದಾನೆ. ಯಾಕೆಂದರೆ ದೇವರು ವಾಕ್ಯದಲ್ಲಿ ಹೇಳಿದ ಹಾಗೆ ಹೇಗಾದರೂ ಇಡೀ ಲೋಕದ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ ಆತನು ಈ ತೀರ್ಮಾನವನ್ನು ಆತನು ತೆಗೆದುಕೊಳ್ಳುತ್ತಾನೆ. ಎಷ್ಟೇ ಆತನು ಪರಲೋಕದಲ್ಲಿ ರಾಜಾಧಿರಾಜನು ಕರ್ತಾದಿ ಕರ್ತನಾಗಿದ್ದಾನೆ, ತಾ ಶ್ರೇಷ್ಠ ಭಾಗ್ಯವನ್ನು ಬಿಟ್ಟು ನನಗಾಗಿ ನಿನಗಾಗಿ ಯೇಸು ಕ್ರಿಸ್ತನು ಅತಿ ಚಿಕ್ಕ ಮಗುವಾಗಿ ಆತನ ಲೋಕದಲ್ಲಿ ಜನಿಸಲೇಬೇಕಾಗಿತ್ತು. ಇದು ದೇವರ ಒಂದು ತೀರ್ಮಾನ, ದೇವರ ಒಂದು ಉದ್ದೇಶ, ಆಲೋಚನೆ ಇದಾಗಿತ್ತು. ಅನೇಕ ಸಾವಿರಾರು ವರ್ಷಗಳ ಹಿಂದೆ ಇದರ ಕುರಿತಾಗಿ ಅನೇಕ ಪ್ರವಾದಿಗಳ ಮುಖಾಂತರವಾಗಿ ದೇವರು ಪ್ರವಾದನೆ ಮಾತುಗಳನ್ನು ಕೂಡ ಮಾತನಾಡಿದವನಾಗಿದ್ದಾನೆ. ಹೀಗೆ ಈ ಪವಿತ್ರಾತ್ಮನು ಎಲ್ಲ ಅಸಾಧ್ಯವಾದಂಥ ವಿಷಯಗಳನ್ನು ಆತನು ಸಾಧಿಸುವಂಥವನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ಡಾಕ್ಟರ್ಗಳ ಹತ್ರ ಕೇಳುವುದಾದರೂ ಕನ್ಯೆ ಆಟೋಮೆಟಿಕ್ ಆಗಿ ಗರ್ಭಧಾರಣೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಒಬ್ಬ ಸ್ತ್ರೀ ಯಾವುದಾದ್ರೂ ಪುರುಷನೊಂದಿಗೆ ಸೇರಿದ್ರೆ ಮಾತ್ರನೇ ಆಕೆ ಗರ್ಭವನ್ನು ಹೊಂದುವಂಥವಳಾಗಿದ್ದಾಳೆ. ಇಲ್ಲದಿದ್ದರೆ ಆಕೆ ಗರ್ಭವತಿ ಆಗುವುದಕ್ಕೆ ಅಸಾಧ್ಯವಾದ ವಿಷಯ. ಆದರೆ ದೇವರ ಆತ್ಮನು ಎಲ್ಲ ಅಸಾಧ್ಯವಾದ ವಿಷಯಗಳನ್ನು ಆತನು ಸಾಧಿಸುವವನಾಗಿದ್ದಾನೆ. ಆದ್ದರಿಂದಲೇ ಈ ಪವಿತ್ರ ಆತ್ಮನು ಆ ಕನ್ಯೆಯಲ್ಲಿ ಪ್ರವೇಶಿಸಿದಾಗ ಆಕೆ ಗರ್ಭಧಾರಣೆ ಆಗುವ ಹಾಗೆ ದೇವರ ಪರಿಶುದ್ಧ ಆತ್ಮನು ಆತನು ಮಾಡುವವನಾಗಿದ್ದಾನೆ. ಹೀಗೆ ಈ ಕನ್ಯಾದ ಮರಿಯಳು ಗರ್ಭವತಿ ಆಗುವ ಹಾಗೆ ದೇವರು ಶ್ರೇಷ್ಠವಾದ ಭಾಗ್ಯವನ್ನು ಆ ಕನ್ಯಾದ ಮರಿಯಳಿಗೆ ನೀಡುವವನಾಗಿದ್ದಾನೆ. ಆಮೇನ್. ಇದರ ಕುರಿತಾಗಿ ಯೋಹಾನನು ಬರೆದ ಸುವಾರ್ತೆ 1:14 ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಯೋಹಾನ 1:14 ವಾಕ್ಯವನ್ನು ನಾವೆಲ್ಲ ಓದಿಕೊಳ್ಳೋಣ. ಆ ವಾಕ್ಯವೆಂಬವನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯತೆಯಿಂದಲೂ ತುಂಬಿದವನಾಗಿದ್ದಾನೆ. ಆಮೇಲೆ ಈ ಯೇಸು ಕ್ರಿಸ್ತನು ನರ ಅವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ಆತನು ಬಂದು ವಾಸ ಮಾಡಿದನು. ಆಮೇಲೆ ಆತನು ಸುಮಾರು 33.5 ವರ್ಷಗಳವರೆಗೂ ಎಲ್ಲ ಜನರ ರೀತಿಯಲ್ಲೇ ಆತನು ವಾಸ ಮಾಡಿದನು. ಎಲ್ಲ ಜನರು ಬದುಕುವ ರೀತಿಯಲ್ಲೇ ಆತನ ಜೀವನ ಶೈಲಿ ಕೂಡ ನಮ್ಮ ಹಾಗೆ ಇತ್ತು. ಆತ 100% ಮನುಷ್ಯನಾಗಿಯೂ ಕೂಡ ಇದ್ದನು, 100% ಅದೇ ರೀತಿಯಾಗಿ ದೇವರಾಗಿಯೂ ಕೂಡ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ತನ್ನ ಜೀವನವನ್ನು ಕಳೆದನು. ಯಾಕೆಂದರೆ ಆತನು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಿ ಬಂದವನು. ಆತನು
ಮನುಷ್ಯನಾಗಿ ಇರುವುದಾದರೆ ಮನುಷ್ಯರೆಲ್ಲರ ಪರವಾಗಿ ಆತನು ನಮಗೆ ತಂದೆಯ ಬಳಿಯಲ್ಲಿ ವಕೀಲನಾಗಿ ಆತನು ಮನುಷ್ಯರೆಲ್ಲರಿಗೋಸ್ಕರ ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದಕ್ಕೂ ಆತನು ನಮಗೋಸ್ಕರ ಬೇಡ್ಕೊಳ್ಳುವಂಥ ವ್ಯಕ್ತಿ ಕೂಡ ಮನುಷ್ಯನಾಗಿ ಇದ್ದಾನೆ. ಆತನು ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ದೇವರು ಆಗಿದ್ದಾನೆ. ಆತನು ದೇವರು ಮನುಷ್ಯರಿಗೂ ಸಂಬಂಧವನ್ನು ಬೆಳೆಸುವಂಥ ಮಧ್ಯಸ್ಥನಾಗಿ ಯೇಸು ಕ್ರಿಸ್ತನು ಇದ್ದಾನೆ. ಯೇಸು ಕ್ರಿಸ್ತನು ಅದಕ್ಕಾಗಿ ಆತನು ನರ ಅವತಾರವನ್ನು ತಾಳಿ ಮನುಷ್ಯನ ರೂಪವನ್ನು ತಾಳಿ ಆತನು ಭೂಮಿಗೆ ಬಂದನು. ಕಾರಣ ಆತನು ಮನುಷ್ಯರಾದ ನಮ್ಮೆಲ್ಲರ ಪಾಪದಿಂದ ನಮ್ಮನ್ನು ಬಿಡುಗಡೆ ಕೊಟ್ಟು ನಮ್ಮನ್ನು ಆಪ್ತನ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಆತನು ಈ ಭೂಮಿಗೆ ಬಂದವನಾಗಿದ್ದಾನೆ. ಅಲ್ಲೆಲ್ಲೂಯ. ಯೇಸುವಿನ ಜನನದ ಬಗ್ಗೆ ಲೂಕನು ಕೂಡ ಹೀಗೆ ತಿಳಿಯಪಡಿಸುತ್ತಾನೆ. ಲೂಕನು ಬರೆದ ಸುವಾರ್ತೆ 2:11 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದೇ. ಆಮೇನ್. ಹಾಲೆಲೂಯ. ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಹೀಗೆ ಅನೇಕ ಆಧಾರಗಳುಳ್ಳ ವೇದವು ಈ ಬೈಬಲ್ ಆಗಿದೆ. ಅನೇಕ ಜನರು ಹೇಳುತ್ತಾರೆ ಯೇಸುವಿನ ಜನನ ಹಾಗೆ ಸಾಧಾರಣವಾಗುವುದು ಎಂಬುದಾಗಿ. ಆದರೆ ಯೇಸುವಿನ ಜನನ ಸಾಧಾರಣವಾದಂಥ ಜನನಲ್ಲ. ಆತನ ಕುರಿತಾಗಿ ಅನೇಕ ಸಾವಿರ ವರ್ಷಗಳಿಂದ ಪ್ರವಾದಿಗಳಿಂದ ಪ್ರವಾದಿಸಲ್ಪಟ್ಟಂಥದ್ದಾಗಿತ್ತು. ಅನೇಕ ಜನರು ಯೇಸುವಿನ ಜನನದ ಕುರಿತಾಗಿ ಕೂಡ ಆಸಕ್ತಿಯಿಂದ ಕಾಯುವಂಥವರು ಕೂಡ ಆಗಿದ್ದರು. ಹೀಗೆ ಯೇಸುವಿನ ಜನನ ಅದ್ವಿತೀಯವಾದಂಥ ಜನನ, ಇಡೀ ಲೋಕದಲ್ಲಿ ಕನ್ಯೆಯಲ್ಲಿ ಯಾರೂ ಕೂಡ ಹುಟ್ಟಲಿಲ್ಲ. ಯೇಸು ಕ್ರಿಸ್ತನು ಒಬ್ಬನೇ ಕನ್ಯೆಯ ಗರ್ಭದಲ್ಲಿ ಹುಟ್ಟಿದವನಾಗಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ಎಲ್ಲ ಜನರನ್ನು ಅವರ ಪಾಪಗಳಿಂದ ನಿಮ್ಮೆಲ್ಲರ ಪಾಪಗಳಿಂದ ಆತನು ಬಿಡಿಸಿ ಕಾಯುವಂಥವನು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮೆಲ್ಲರ ಪಾಪಗಳಿಗಾಗಿ ಆತನನ್ನು ನಮ್ಮೆಲ್ಲರಿಗೋಸ್ಕರ ಆ ಶಿಲುಬೆಯಲ್ಲಿ ಸತ್ತವನು ಕೂಡ ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ಕಾರಣ ಇಡೀ ಲೋಕದಲ್ಲಿ ಯಾವುದರಿಂದಲೂ ಕೂಡ ಎಲ್ಲದರಿಂದಲೂ ಯಾರಾದರೂ ಬಿಡಿಸಬಹುದು, ಆದರೆ ಪಾಪದಿಂದ ನಿಮ್ಮನ್ನು ಬಿಡಿಸಬೇಕೆಂಬ ಇರುವುದಾದರೆ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡರೆ ಆತನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ಆತನು ಬಿಡುಗಡೆಗೆ ಕೊಟ್ಟು ನಡೆಸುತ್ತಾನೆ. ನಿಮಗಿರುವಂಥ ಯಾವ ಎಂಥ ಕೇಡುಗಳು ಆಗಿರ್ಬೋದು, ಆ ಕೇಡಿನಿಂದ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡಿಸ್ತಾನೆ. ನೀವು ಯಾವ ಪಾಪದಲ್ಲಿ ಅದು ಮುಳುಗಿರ್ಬೋದು, ಆ ನಿಮ್ಮ ಪಾಪದಿಂದ ಯೇಸು ಕ್ರಿಸ್ತನು ನಿಮ್ಮನ್ನು ಮೇಲಕ್ಕೆತ್ತಿ ಆತನು ನಡೆಸುವವನಾಗಿದ್ದಾನೆ. ನಿಮ್ಮ ಜೀವನ ಎಷ್ಟೇ ಕೆಟ್ಟದಾಗಿ ನೀವು ಕೆಟ್ಟ ಕಾರ್ಯದಲ್ಲಿ ಮುಳುಗಿರಬಹುದು, ಆದರೆ ಯೇಸುವನ್ನು ನೀವು ದೇವರಂದ ಸ್ವೀಕರಿಸಿದ್ದಾದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಆ ಎಲ್ಲ ಕೆಟ್ಟ ಕಾರ್ಯಗಳಿಂದ ನಿಮ್ಮನ್ನು ಬಿಡಿಸಿ ಆತನು ಪರಿಶುದ್ಧತೆಯಲ್ಲಿ ನಡೆಸುವವನಾಗಿದ್ದಾನೆ. ಯೇಸು ಕ್ರಿಸ್ತನ ಜನನ ಅದ್ವಿತೀಯವಾದಂತಹ ಜನನ, ಇಡೀ ಲೋಕದ ಇತಿಹಾಸವನ್ನು ಚರಿತ್ರೆಯನ್ನೇ ಬದಲಾಯಿಸಿದಂಥ ಆತನ ಜನನವಾಗಿತ್ತು. ಇಡೀ ಲೋಕದ ಹಿಸ್ಟ್ರಿಯನ್ನೇ ಬದಲಾಯಿಸಿದ ಏಕೈಕ ದೇವರು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕೆಂದರೆ ಆತನು ಹುಟ್ಟಿದ ಕೂಡಲೇ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಹಿಬ್ಬಾಗವನ್ನು ಮಾಡಿದಂಥ ದೇವರು ನಮ್ಮ ಸಾರ್ವಭೌಮನಾದ ದೇವರಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಜನನ ಲೋಕದ ಇತಿಹಾಸವನ್ನೇ ಬದಲಾಯಿಸಿರುವುದಾದರೆ ಆತನ ಜನನ ಈ ದಿನ ನಿಮ್ಮನ್ನು ಕೂಡ ಆತನು ಬದಲಾಯಿಸುವವನಾಗಿದ್ದಾನೆ. ನಿಮ್ಮನ್ನು ಕೂಡ ಆತನು ಪಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಆತನು ಇಡೀ ಲೋಕದಲ್ಲಿ 195 ದೇಶಗಳು ಇರಬಹುದು, ಆ ಇಡೀ 195 ದೇಶದಲ್ಲೂ ಕೂಡ ಯೇಸು ಕ್ರಿಸ್ತನ ಜನನವನ್ನು ಆದವರೆಲ್ಲರೂ ಆಚರಿಸುವಂಥ ದೇಶಗಳು, ಇಡೀ 195 ದೇಶದಲ್ಲೂ ಕೂಡ ಯೇಸುವಿನ ಜನನವನ್ನು ಆರಾಧನೆಯನ್ನು ಆಚರಿಸುವಂಥವರಾಗಿದ್ದಾರೆ. ಬೇರೆ ಯಾವ ದೇವರುಗಳು ಕೂಡ ಇಡೀ ಲೋಕದ 195 ದೇಶದಲ್ಲೂ ಕೂಡ ಯಾರೂ ಕೂಡ ಆಚರಣೆ ಮಾಡಲು ಸಾಧ್ಯನೇ ಇಲ್ಲ. ಯಾಕೆಂದರೆ ಇಡೀ ಲೋಕದ ರಕ್ಷಕನಾಗಿ ಹುಟ್ಟಿದವನು ಯೇಸು. ಇಡೀ ಲೋಕದ ಎಲ್ಲ ದೇಶದವರು ಯೇಸುವಿನ ಜನನವನ್ನು ಮಾತ್ರನೇ ಆರಾಧನೆ ಮಾಡುವುದಕ್ಕೆ ಆತನು ತನ್ನ ಕೃಪೆಯನ್ನು ನೀಡಿದವನಾಗಿದ್ದಾನೆ. ಯಾಕೆಂದರೆ ಯಾವಂಥ ಜನರನ್ನು ಕೂಡ ಆತನು ಪ್ರೀತಿ ಮಾಡುವಂಥ ದೇವರು, ಎಂಥ ಪಾಪಿಗಳನ್ನು ಕೂಡ ಆತನು ಪ್ರೀತಿ ಮಾಡುವ ಪ್ರೀತಿ ಸ್ವರೂಪನಾದ ನಮ್ಮ ದೇವರಾದ ಕರ್ತಾದಿ ಕರ್ತನು ರಾಜಾಂತಿ ರಾಜನು ಆಗಿದ್ದಾನೆ. ಹಾಲೆಲೂಯ. ಆತನೊಬ್ಬನೇ ನಮ್ಮ ನಿಮ್ಮ ಜೀವಿತಗಳನ್ನು ಆತನು ಬದಲಾಯಿಸುವವನಾಗಿದ್ದಾನೆ. ಆಮೇನ್. ಯೇಸುವಿನ ಜನನದ ಬಗ್ಗೆ
ಅನೇಕರಿಗೆ ಬಹಳ ಕೆಲವರಿಗೆ ಇಂಟ್ರೆಸ್ಟ್ ತುಂಬ ಆಸಕ್ತಿ ಇರುವಂಥವರು ಯಾರು ಮೊಟ್ಟ ಮೊದಲನೇದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಅರಸನಾದ ಯೋರೋಧನ ದಿನದಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದರು. ಆಮೇಲೆ ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ಇದರಲ್ಲಿ ನೋಡಿಕೊಳ್ಳಬೇಕಾಗಿರುವುದ ವಿಷಯ ಮೂಡನ ದೇಶದ ಜೋಯಿಸರು ಜೋಯಿಸರು ಎಂಬುದಾಗಿರುವುದಾದರೆ ಆ ಯೇಸುವಿನ ಕಾಲದಲ್ಲೇ ಅವರೇ ವಿಜ್ಞಾನಿಗಳು ಅವರೇ ಸೈಂಟಿಸ್ಟ್ಗಳು ಎಂಬುದಾಗಿ ನಾವು ಹೇಳಬಹುದು. ಈ ಜೋಯಿಸರು ಮೊಟ್ಟ ಮೊದಲನೇದಾಗಿ ಯೇಸುವಿನ ಜನನದ ಬಗ್ಗೆ ಬಹಳ ಆಸಕ್ತಿ ಉಳ್ಳಂಥ ಜನರಾಗಿದ್ದಾರೆ. ಈ ಜನರಿಗೆ ಯೇಸು ಕ್ರಿಸ್ತನನ್ನು ನಾವು ನೋಡಬೇಕು, ನಮ್ಮ ದೇಹ ರಾಜನಾಗಿ ಹುಟ್ಟಿರುವವನು ಎಲ್ಲಿ ಎಂಬುದಾಗಿ ಅವರು ಕೇಳುತ್ತಾ ಹೇರೋದು ರಾಜನ ಬಳಿಗೆ ಅವರು ಬರುವವರಾಗಿದ್ದಾರೆ. ಹಾಗಾದರೆ ಈ ಮೂಡನ ದೇಶ ಎಂಬುದಾಗಿ ನಾವು ಇಡೀ ವರ್ಲ್ಡ್ ಮ್ಯಾಪಲ್ಲಿ ನೋಡುವುದಾದರೆ ಮೂಡನ ದಿಕ್ಕು ಬರುವಂಥ ದೇಶಗಳು ಮುಖ್ಯವಾಗಿ ನಮ್ಮ ಭಾರತ ದೇಶ ಮತ್ತು ಚೀನಾ ದೇಶವೇ. ಈ ಕಡೆ ಮೂಡನ ದೇಶದಲ್ಲಿ ದೊಡ್ಡ ದೇಶಗಳು ಯಾವುದರಿಂದ ಇರುವುದಾದರೆ ಮೊದಲು ಚೀನಾ ದೇಶ, ನಂತರ ಭಾರತ ದೇಶವಾಗಿದೆ. ಹಾಗಾದರೆ ಈ ಕಡೆ ದೇಶದಲ್ಲಿರುವಂಥ ಜನರಿಗೆ ಮುಖ್ಯವಾಗಿ ದೇವರ ಮೇಲೆ ಇಂಟ್ರೆಸ್ಟ್ ಬಹಳ ಎಂಬುದಾಗಿ ದೇವರ ವಾಕ್ಯವನ್ನೇ ನಮಗೆ ತಿಳಿಯಪಡಿಸ್ತಿದೆ. ಅದಕ್ಕೆ ನಮ್ಮ ದೇಶದಲ್ಲಿ ಅನೇಕ ದೇವರುಗಳು ಕೂಡ ಎಂಬುದಾಗಿ ಹೇಳಿಕೊಳ್ಳುವಂಥವರು ಅನೇಕರು ಇದ್ದಾರೆ. ಹಾಗೆ ಚೀನಾ ದೇಶದವರು ಕೂಡ ಬಹಳ ಆಸಕ್ತಿ ಉಳ್ಳಂಥ ಜನರು ಅವರು ಆಗಿದ್ದಾರೆ. ಅದಕ್ಕೆ ಎಲ್ಲ ಮೂಡನ ದೇಶದಲ್ಲಿರುವಂಥ ನಮ್ಮ ದೇಶಗಳು ಈ ಚೀನಾ ದೇಶವು ಭಾರತ ದೇಶದವರಿಗೆ ಬಹಳ ಇಂಟ್ರೆಸ್ಟ್ ಸೈಂಟಿಸ್ಟ್ ಜೋಯಿಸರು ಎಂಬುದಾಗಿರ್ಬೋದು. ಹಳೆಯ ಕಾಲದಲ್ಲೇ ಜೋಯಿಸರು ವಿಜ್ಞಾನಿಗಳು ಸೈಂಟಿಸ್ಟ್ ಅವರು ಹೆಚ್ಚಾಗಿರುವಂಥ ದೇಶಗಳು ಲೋಕದಲ್ಲಿ ಈ ಚೀನಾ ದೇಶ ಮತ್ತು ಭಾರತ ದೇಶವಾಗಿದೆ. ಅನೇಕ ಸ್ಯಾಟಲೈಟ್ಗಳು ಕೂಡ ಲಾಂಚ್ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಈ ಚೀನಾ ದೇಶದಲ್ಲಿ ಭಾರತ ದೇಶದಲ್ಲಿ ಮೆಚ್ಚಾಗಿ ಅವು ನಡೆಯುವಂಥದ್ದಾಗಿದೆ. ಹಾಗಾದರೆ ಈ ನಮ್ಮ ದೇಶಗಳು ಈ ಮೂಡನ ದೇಶದ ಜೋಯಿಸರು ಎಲ್ಲಿಗೆ ಹೋಗಬೇಕು, ಯೆರೂಸಲೇಮಿಗೆ ಬಂದಿದ್ದಾರೆ ಎಂಬುದಾಗಿ ಈಗ ಹೇಳುತ್ತಾ ಇದೆ. ಹಾಗಾದರೆ 2000 ವರ್ಷಗಳ ಹಿಂದೆ ಸೈಕಲ್ ಇಲ್ಲ, ಬೈಕ್ ಇಲ್ಲ, ಕಾರ್ ಇಲ್ಲ, ಏರೋಪ್ಲೇನ್ ಇಲ್ಲ. ಹಾಗಾದರೆ ಇವರು ಈ ಮೂಡನ ದೇಶದ ಜೋಯಿಸರು ಹಳೆ ಕಾಲದಲ್ಲೇ ಇವು ಇಲ್ಲಿಂದ ಇಸ್ರಾಯೇಲ್ ದೇಶಕ್ಕೆ ಅವರು ಪ್ರಯಾಣ ಬೆಳೆಸುವವರಾಗಿದ್ದಾರೆ. ಅನೇಕ ವರ್ಷಗಳ ಪ್ರಯಾಣ ಅವರು ನಡೆದುಕೊಂಡು ಹೋಗಿರಬಹುದು, ಅಥವಾ ಕತ್ತೆಯ ಮೇಲೆ ಹೋಗಿರ್ಬೋದು, ಅಥವಾ ಕುದುರೆಯ ಮೇಲೆ ಹೋಗಿರ್ಬೋದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಇಲ್ಲಿಂದ ಅನೇಕ ದಿನಗಳ ಪ್ರಯಾಣ ಅವರು ಮಾಡಿದ್ದಾರೆ. ಈಗ ಯೆರೂಸಲೇಮಿಗೆ ತಲುಪಿದ್ದಾರೆ. ಯೆರೂಸಲೇಮಿಗೆ ತಲುಪಿ ಅಲ್ಲಿ ಹೇರೋದು ರಾಜನನ್ನು ಇವರು ಪ್ರಶ್ನೆ ಮಾಡುತ್ತಾರೆ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಆಮೇಲೆ ಇವರು ಮೂಡನ ದೇಶ ಎಲ್ಲಿ ಚೀನಾ ಮತ್ತು ಭಾರತ ಈ ಕಡೆ ದೇಶದಲ್ಲಿ ಈಗಾಗಲೇ ಈ ನಕ್ಷತ್ರವು ಸೂಚನೆ ಈ ದೇಶದವರಿಗೆ ಸಿಕ್ಕಿದೆ, ಅನೇಕ ಜೋಯಿಸರು ಹೋಗಿದ್ದಾರೆ ಎಂಬುದಾಗಿ ನಮಗೆ ದೇವರ ಇತಿಹಾಸದ ಪುಸ್ತಕದಲ್ಲಿ ಉಂಟು. ಆದರೆ ಇಲ್ಲಿ ಒಂದು 2, 3, 4 ಜನ ಹೋಗಿರ್ಬೋದು ಎಂಬುದಾಗಿ ನಮಗೆ ಬೈಬಲಲ್ಲಿ ತಿಳಿಯಪಡಿಸುತ್ತದೆ. ಆದರೆ ದೇವರ ಹಿಸ್ಟ್ರಿ ಬುಕ್ಗಳಲ್ಲಿ ನೋಡುವುದಾದರೆ ಅನೇಕ ಜೋಯಿಸರು ಎಂಬುದಾಗಿರುವ ದೇವರ ವಾಕ್ಯದಲ್ಲಿ ಅಲ್ಲಿ ನಮಗೆ ತಿಳಿಯಪಡಿಸಬಹುದಾಗಿದೆ. ಹಾಗಾಗಿ ಅನೇಕ ಜೋಯಿಸರು ಯೇಸುವಿನ ಜನನವನ್ನು ನೋಡಬೇಕು, ಯೇಸುವನ್ನು ನೋಡಬೇಕು ಎಂಬುದಾಗಿ ಬಹಳ ಆಸಕ್ತಿ. ಆದ್ದರಿಂದ ದೇವರ ಜನರಲ್ಲಿ ಏನಿರಬೇಕು, ಯೇಸುವನ್ನು ನೋಡಬೇಕೆಂಬ ಆಸಕ್ತಿ ಉಳ್ಳಂಥ ಜನರನ್ನು ಇದನ್ನು ಎದುರು ನೋಡುತ್ತಿದ್ದಾನೆ. ನಮಗೆ ಬಹಳ ಆಸಕ್ತಿ ಇರುವುದಾದಾಗ ದೇವರು ನಮಗೆ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಈಗ ಈ ಜೋಯಿಸರು ಯೇಸು ಕ್ರಿಸ್ತನನ್ನು ಈ ಮೂಡನ ದೇಶದಿಂದಲೇ ಅವರು ಒಂದು ಸೂಚನೆಯಾಗಿ ಏನಿದೆ, ದೇವರು ನಕ್ಷತ್ರವನ್ನು ಇಟ್ಟಿದ್ದಾನೆ. ಆ ನಕ್ಷತ್ರ ಆ ಕಾಲದಲ್ಲಿ ಇಟ್ಟಿದ್ರು ಅದೇ ಕಾಲದಲ್ಲಿ ಅವರಿಗೆ ಸಿಗುವಂಥದ್ದಾಗಿದೆ. ಆ ನಕ್ಷತ್ರವನ್ನು ಅವರು ನೋಡಿ ನಂತರ ಯಹೂದ ರಾಜನ ಕಡೆಯಿಂದ ಅವರು ಓದಿ ನಂತರ ಆ ನಕ್ಷತ್ರ ಬಂದು ಎಲ್ಲಿ ನಿಲ್ಲುತ್ತೆ ಎಂಬುದಾಗಿರುವುದಾದರೆ ಯೇಸು ಎಲ್ಲಿರುತ್ತಾನೋ ಅಲ್ಲೇ ಬಂದು ಆ ನಕ್ಷತ್ರ ನಿಲ್ಲುತ್ತದೆ. ನಂತರ ಆ ನಕ್ಷತ್ರ ಏನಾಗುತ್ತೆ, ದೇವರು ಕಾಣದ ಹಾಗೆ ಮಾಡಿಬಿಡುತ್ತಾನೆ. ಅದಕ್ಕೆ ಈ ಕಾಲಘಟ್ಟದಲ್ಲೂ 2021 ವರ್ಷಗಳು ಆದರೂ
ಮುಂದಿನ ಅನೇಕ ವರ್ಷಗಳು ಬಂದರೂ ಕೂಡ ನಾವು ಮನೆಗೆ ಹೆಂಗೆ ಕಟ್ಟೋದು, ಸ್ಟಾರೇ ಕಟ್ಟೋದು, ಜಸ್ಸಿಗೆ ಹೆಂಗೆ ಕಟ್ಟೋದು, ಸ್ಟಾರೇ ಕಟ್ಟೋದು. ಆ ನಕ್ಷತ್ರ ಹಬ್ಬತ್ತಿಗೆ ಸಾಕು, ಆ ನಕ್ಷತ್ರ ದೇವರು ಇಟ್ಟಿದ್ದು. ಜೈಶರು ಅವರು ಮತ್ತು ಭಾರತ ದೇಶದವರು, ಚೀನಾ ದೇಶದವರು ಗುರುತುಗಳನ್ನು ನೋಡ್ತಾರೆ. ನಾವು ದೇವರನ್ನ ನೋಡಬೇಕು, ದೇವ್ರು ನಮ್ಗೆ ಈ ರೂಪದಲ್ಲಿ ಆ ರೂಪದಲ್ಲಿ ಇಲ್ಲ ಇದ್ರೆ ನಾವು ನಂಬ್ತೀವಿ. ಆ ರೂಪ ಈ ರೂಪದಲ್ಲಿ ಇಲ್ಲ ಅಂದರೆ ನಾವು ದೇವ್ರನ್ನ ನಂಬದೇ ಇರೋ ದೇಶಗಳು, ರೂಪದಲ್ಲಿ ಇರೋ ದೇವರುಗಳು ನಂಬುವಂಥ ದೇಶ ಭಾರತ ಚೀನಾ ಇವು ಕನ್ಫರ್ಮ್. ರೂಪ ಇಲ್ಲದೇ ಇರೋ ದೇವರು ಅಂದರೆ ಅವು ನಂಬೋದೇ ಇಲ್ಲ. ಅದಕ್ಕೆ ಇಂಥವ್ರಿಗೆ ನಂಬಿಸ್ಬೇಕು ಅಂತ ದೇವರ ಚಿತ್ತ ಇತ್ತು. ಅದಕ್ಕೆ ದೇವರು ಇವರಿಗೆ ಸೂಚನೆಯಾಗಿ ನಕ್ಷತ್ರವನ್ನು ಇಟ್ಟಿದ್ದವನಾಗಿದ್ದಾನೆ. ಹಾಗಾದರೆ ಯೇಸುವನ್ನ ನಾವು ಏನು ಮಾಡಿದ್ದೀವಿ ನೋಡಿ ಕೂಡ ನಂಬಿಲ್ಲ, ನೋಡ್ದೇನೂ ಕೂಡ ನಾವು ನಂಬಿಲ್ಲ. ಹಾಗಾದರೆ ನಾವು ದೇವರ ವಾಕ್ಯ ಹೇಳುತ್ತೆ, ನೋಡಿ ನಂಬುವನಿಗಿಂತ ನೋಡದೆ ನಂಬುವವನೇ ಶ್ರೇಷ್ಠನು, ಅವನೇ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ನಕ್ಷತ್ರದ ಸೂಚನೆ ಅವರಿಗೆ ಅವಶ್ಯಕತೆ ಇತ್ತು. ಮೂಡನ ದೇಶದಿಂದ ಹೋಗುವಂಥ ಚೀನಾ ದೇಶ ಮತ್ತು ಭಾರತ ದೇಶದ ಜೈಶರಿಗೆ ಅವರಿಗೆ ಸೂಚನೆಯಾಗಿ ದೇವರು ನಕ್ಷತ್ರವನ್ನು ಇಟ್ಟಿದ್ದ. ಆ ನಕ್ಷತ್ರ ಅವತ್ತೆ ದೇವರು ಅದನ್ನು ತೆಗೆದಾಕ್ಬಿಟ್ಟವನು. ಅದೇ ರೀತಿಯಲ್ಲಿ ಅದಕ್ಕೆ ಸೂಚನೆಯಾಗಿ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರ ಮನೆ ಮುಂದೆ ಸ್ಟಾರ್ ಹಾಕುವಂಥ ಒಂದು ಪದ್ಧತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲು ಹೇಳಬೇಕಂದ್ರೆ ಅದು ಏನು ವಿಗ್ರಹ ಆರಾಧನೆ. ದೇವರು ಹೇಳಿದನು, ನಿಮಗೆ ಆಕಾಶದಲ್ಲಾಗಲಿ, ಭೂಮಿಯ ಮೇಲಾಗಲಿ, ಸಮುದ್ರದ ಒಳಗಾಗಲಿ ಯಾವ ರೂಪವನ್ನು ನೀವು ಮಾಡಿಕೊಳ್ಳಬಾರದು ಎಂಬುದಾಗಿ. ಜೈಶರು ಅವರು ದೇವರನ್ನು ಹರಿಯದೇ ಇರುವವರು, ಅವರಿಗೆ ಗುರುತಾಗಿ ದೇವರ ನಕ್ಷತ್ರವನ್ನು ಸೂಚನೆಯಾಗಿ ಇಟ್ಟು ಅವರನ್ನು ಈ ಮೂಡನ ದೇಶದಿಂದ ಇಸ್ರಾಯೇಲ್ ದೇಶದವರೆಗೂ ಅವರನ್ನು ತೆಗೆದುಕೊಂಡು ಹೋಗಬೇಕೆಂದು ದೇವರ ಪ್ಲ್ಯಾನಿಂಗಲ್ಲಿತ್ತು. ದೇವರು ಹಾಗೆ ಮಾಡಿದ್ದ, ನಿಮ್ಮ ಮೇಲೆ ನಮ್ಮ ಮೇಲೆ ಈಗ ಆಗ ಪ್ಲ್ಯಾನೇ ಇಲ್ಲ. ಅದಕ್ಕೆ ದೇವರು ನೋಡದೆ ನಂಬುವವರು ನೀವೇ ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಿದೆ. ಹಾಗಾದರೆ ಈಗ ನಾವು ಮನೆಗಳಿಗಾಗಲಿ ಚರ್ಚ್ಗಳಿಗಾಗಲಿ ಸ್ಟಾರ್ ಹಾಕುವ ಅವಶ್ಯಕತೆ ನಮಗೆ ಯಾವುದು ಇಲ್ಲ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಿದೆ, ನೀವು ನನಗೆ ಸಾಕ್ಷಿಗಳು ಲೋಕದ ಕಟ್ಟ ಕಡೆಯವರೆಗೂ, ಯೂದಾಯದಲ್ಲೂ ಯೆರೂಸಲೇಮಿನಲ್ಲೂ ಲೋಕದ ಸಮಾರ್ಯದಲ್ಲೂ ಲೋಕದ ಕಟ್ಟ ಕಡೆಯವರೆಗೂ ಎಲ್ಲ ದೇಶದಲ್ಲೂ ನನಗೆ ಸಾಕ್ಷಿಗಳಾಗಿರಬೇಕು. ನಮ್ಮನ್ನು ನೋಡೋ ಜನರು ಏನಾಗಬೇಕು, ದೇವರ ಜನರು ಎಂಬುದಾಗಿ ಅವರು ಹೇಳುವ ಹಾಗೆ ನಮ್ಮ ಸಾಕ್ಷಿ ಅವರ ಮುಂದೆ ಸ್ಪಷ್ಟವಾಗಿರಬೇಕು. ನಕ್ಷತ್ರ ನೋಡಿ ಇವರು ಕ್ರಿಶ್ಚಿಯನ್ ಎಂಬುದಾಗಿ ಅವರು ಜನ ಹೇಳಬಾರ್ದು. ನಮ್ಮನ್ನು ನೋಡೆ ಇವರು ದೇವರ ಮಕ್ಕಳು ಎಂಬುದಾಗಿ ನಾ ಹೇಳುವಂತಹ ರೀತಿಯಲ್ಲಿ ನಾವು ನಡೆಯಬೇಕು, ನಾವು ಜೀವಿಸಬೇಕು. ಅದು ನಮಗೆ ಶ್ರೇಷ್ಠವಾದ ದೇವರ ಸಾಕ್ಷಿಯಾಗಿದೆ. ದೇವರು ಆತ್ಮನು ತನ್ನ ಕಾರ್ಯವನ್ನು ನಮ್ಮ ಮುಖಾಂತರವಾಗಿ ಆತ್ಮ ಮಾಡುವುದಕ್ಕಾಗಿ ನಮ್ಮನ್ನು ಉಪಯೋಗಿಸುತ್ತಾನೆ. ಅದೇ ರೀತಿಯಲ್ಲಿ ಈಗ ಕ್ರಿಸ್ಮಸ್ ಟ್ರೀಗಳು ಕೂಡ ಅದು ಕೂಡ ವಿಗ್ರಹಾರಾಧನೆ. ದೇವರನ್ನ ನಂಬಕ್ಕಿಂತ ಮುಂಚೆ ಹಳ್ಳಿ ಮರ ತಿರುಗ್ತಾ ಇದ್ವಿ, ಇವಾಗ ದೇವ್ರ ನಂಬಿದ್ಮೇಲೆ ಕ್ರಿಸ್ಮಸ್ ಮರನೇ ತಿರುಗ್ತೀವಿ ನಾವು ಅಂತ, ಅದು ಕೂಡ ಒಂದು ವಿಗ್ರಹಾರಾಧನೆ ಎಂಬುದು. ಅನೇಕರು ತಿಳಿದು ಕೂಡ ಮಾಡ್ತಾರೆ, ತಿಳಿದು ಕೂಡ ಮಾಡಿದ್ರೆ ಪರವಾಗಿಲ್ಲ. ತಿಳಿದು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ, ನನ್ನ ಮುಂದೆ ನಿಮಗೆ ಯಾವ ವಿಗ್ರಹಗಳು ಇರಬಾರ್ದು. ಮರದ ಭೂಮಿಯ ಮೇಲೆ ಇರುವುದು ಯಾವುದು, ಮರಗಳು ಇರುತ್ತೆ. ಮರದ ಸೂಚನೆಯಾಗಿ ಏನಿದೆ, ಆ ಕ್ರಿಸ್ಮಸ್ ಟ್ರೀ, ಪ್ಲಾಸ್ಟಿಕ್ ಟ್ರೀ, ಆ ಟ್ರೀ ಈ ಟ್ರೀ, ಮನೆ ಮುಂದೆ ಯಾವ ಟ್ರೀ ಸಿಗುತ್ತೋ ಅದೇ ಟ್ರೀನೇ. ಹೀಗೆ ಕೆಲವರು ರೇಟಿಂಗ್ಸ್ ಎಲ್ಲ ಹಾಕಿ ಓ ಇದೇ ನಮ್ಮ ಕ್ರಿಸ್ಮಸ್ ಟ್ರೀ ಎಂದಾಗಿ ತೋರಿಸುವಂಥವ್ರು ಕೂಡ ಅನೇಕರು ಈ ಕಾಲಘಟ್ಟದಲ್ಲಿ ಇದ್ದಾರೆ. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಭೂಮಿಯ ಮೇಲೆ ಇರುವ ಯಾವ ರೂಪಗಳನ್ನು ಕೂಡ ನಾವು ಮಾಡಿಕೊಳ್ಳಬಾರ್ದು. ಆಕಾಶದಲ್ಲಿ ಏನಿದೆ, ನಕ್ಷತ್ರಗಳಿಗಿದೆ. ಆ ನಕ್ಷತ್ರನ ಭೂಮಿಯಲ್ಲಿರೋ ಮನೆ ಮುಂದೆ ನಾವು ಹಾಕ್ಕೊಂಡ್ರೆ ಅದು ಕೂಡ ವಿಗ್ರಹಾರಾಧನೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಿದೆ. ಆದ್ದರಿಂದ ನಾವು ವಿಗ್ರಹ ಆರಾಧಕರು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ಅವರಿಗೆ ಬೆಂಕಿ ಗಂಧಕಗಳು ಉರಿಯುವಂಥ ದೊಡ್ಡ ನರಕವೇ ಅವರಿಗೆ ಸಿಗುತ್ತದೆ ಎಂಬುದಾಗಿ ದೇವರ ಪ್ರಕಟಣೆಯಲ್ಲಿ ನಮಗೆ ತಿಳಿಯಪಡಿಸುತ್ತಿದೆ. ಅದರಿಂದ ವಿಗ್ರಹ ಆರಾಧನೆ ದೇವರು ವಿರೋಧ ಮಾಡುವಂಥ ಒಂದು ಆರಾಧನೆಯಾಗಿದೆ. ಅದು ಸೈತಾನನ ಆರಾಧನೆ, ವಿಗ್ರಹ ಆರಾಧನೆ. ಈ ಅಂತ್ಯಕಾಲದಲ್ಲಿ ಸೈತಾನನು ಸೂಕ್ಷ್ಮವಾಗಿ ಆತನು ಮೊದಲೇ ಅನಜಿ ಬಿತ್ತುವಂಥ ಬಿತ್ತನೆಗಾರ ಅವನು. ಅದು ಅನಜಿ ಅನಜಿ ಇರೋ ಕಡೆಗೆ ಅವನು ಬಿತ್ತೋದೇ ಇಲ್ಲ, ಹೆಚ್ಚಾಗಿ ಅವನು
ಬೆಳೆಯಲ್ಲಿ ಬೆಳೆಯುತ್ತೆ, ಬೆಳೆಯಲ್ಲಿ ಬೆಳೆಯುತ್ತೆ. ನಿಜವಾದ ಬೆಳೆ ಯಾರು ಎಂಬುದಾಗಿರುವುದಾದ ಯೇಸುವನ್ನ ದೇವರ ಎಂಬುದಾಗಿ ಸ್ವೀಕಾರ ಮಾಡಿದವರೇ ನಿಜವಾದ ಬೆಳೆಗಳಾಗಿದ್ದೇವೆ ನಾವು. ಹನೆಚೀಲಿ ಬಿತ್ತನೆ ಮಾಡ್ತಾನೆ ಸೈತಾನ ಎಂಬುದಾಗಿರುವುದಾದ್ರೆ ಬೆಳೆಯಲ್ಲಿ ಬೆಳೆದಿರುತ್ತೋ ಅಲ್ಲೇ ಅವನು ಹನೆಚೀನ ಬಿತ್ತನೆ ಮಾಡುವವನಾಗಿದ್ದಾನೆ. ಹಾಗಾದ್ರೆ ದೇವರ ಜನರ ಮಧ್ಯದಲ್ಲಿ ಏನ್ ಬೆಳೆತಾನೆ ಹನಜಿ? ಹೀಗೆ ಸ್ಟಾರ್ಗಳನ್ನು ಬಿತ್ತಿದ್ದಾನೆ, ಹೀಗೆ ಕ್ರಿಸ್ಮಸ್ ಟ್ರೀಗಳನ್ನು ಬಿತ್ತಿದ್ದಾನೆ, ಈಗ ಕ್ರಿಸ್ಮಸ್ ತಾತಗಳನ್ನು ಕೂಡ ಬಿತ್ತು ಬಿಟ್ಟಿದ್ದಾನೆ ಹನಜಿ. ಆದರೆ ನಮಗೆ ಅದು ಗೊತ್ತಿಲ್ಲ, ನಮಗೆ ಅದು ಸಂತೋಷ ಕೊಡುತ್ತೆ. ದೇವ್ರ ವಾಕ್ಯ ಹೇಳುತ್ತೆ ಸಂತೋಷ ಕೊಡುವನು ಕರ್ತನಲ್ಲಿ ಸಂತೋಷ ಪಡಲಿ. ಸ್ಟಾರಲ್ಲಿ ಸಂತೋಷ ಪಡಬಾರ್ದು, ಕ್ರಿಸ್ಮಸ್ ಟ್ರೀಯಲ್ಲಿ ಸಂತೋಷ ಪಡಬಾರ್ದು, ಕ್ರಿಸ್ಮಸ್ ತಾತನಲ್ಲಿ ಸಂತೋಷ ಪಡಬಾರ್ದು. ದೇವ್ರು ಎಲ್ಲಿ ಹೇಳ್ತಾನೆ? ನೀವು ಸಂತೋಷ ಪಡಿರಿ ಕರ್ತನಲ್ಲಿ, ದೇವರಲ್ಲಿ ಸಂತೋಷ ಪಡ್ರಿ. ದೇವ್ರಿಗಿಂತ ಸಂತೋಷ ಕ್ರಿಸ್ಮಸ್ ತಾತನಿಂದ ಸಿಗುತ್ತಾ? ಕ್ರಿಸ್ಮಸ್ ಟ್ರೀಯಿಂದ ಸಿಗುತ್ತಾ? ಕ್ರಿಸ್ಮಸ್ಗೆ ಕಟ್ಟುವಂಥ ಸ್ಟಾರಿಂದ ಸಿಗುತ್ತಾ? ನಾವು ಅದನ್ನು ಪರೀಕ್ಷಿಸಬೇಕು. ನಮಗೆ ನಿಜವಾದ ಸಂತೋಷ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನಲ್ಲೇ ನಮ್ಮ ಸಂತೋಷ ಸಿಗುವುದಾದರೆ ನಾವಿವನ್ನೆಲ್ಲ ನಾವು ಇದನ್ನು ಬಿಟ್ಟು ಬಿಡಬೇಕು. ನಾವು ಇದನ್ನೆಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಿದೆ. ಹಾಗಾದರೆ ದೇವರ ವಾಕ್ಯ ನಮಗೆ ಸರಿಯಾಗಿ ತಿಳಿಯಪಡಿಸುವಾಗ ಅದನ್ನು ನಾವು ಬಹಳ ಆಸಕ್ತಿಯಿಂದ ಅದನ್ನು ಸ್ವೀಕಾರ ಮಾಡುವವರಾಗಿರಬೇಕು. ಯಾಕೆಂದರೆ ಈ ಅಂತ್ಯಕಾಲದಲ್ಲಿ ಅಂತ್ಯ ಕ್ಷಣದಲ್ಲಿ ಸಭೆ ಅದನ್ನು ನೀವೆಲ್ಲರೂ ನಾವು ಜೀವಿಸುತ್ತಿದ್ದೇವೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಬೋಧಿಸುವಂಥದ್ದಾಗಿದೆ. ಹೀಗೆ ದೇವರಾದ ಕರ್ತನು ತನ್ನ ವಾಕ್ಯದಲ್ಲಿ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡಿರುವುದಕ್ಕಾಗಿ ಸೂತ್ರ. ಹಾಗಾದರೆ ದೇವರಾದ ಯೇಸು ಕ್ರಿಸ್ತನು ಯಾಕೆ ಭೂಮಿಗೆ ಬಂದನು ಎಂಬುದಾಗಿ ಕೂಡ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯದ ಮುಖಾಂತರವಾಗಿ ಮೊದಲನೇ ತಿಮೊಥಿ 1:15 ವಾಕ್ಯವನ್ನು ನಾವೆಲ್ಲ ಓದಿಕೊಳ್ಳುವವರಾಗಿರೋಣ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಆ ಪಾಪಿಗಳಲ್ಲಿ ಮುಖ್ಯನು ನಾನೇ ಎಂಬುದಾಗಿ ಭಕ್ತನಾದ ಪೌಲನು ತಿಮೊಥೆಯನಿಗೆ ಹೀಗೆ ದೇವರಾತ್ಮನು ತಿಳಿಯಪಡಿಸುತ್ತಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಯಾಕೆ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿರುವುದಾದರೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಯಾಕೆಂದರೆ ಪಾಪನು ಪಾಪಗಳನ್ನು ಮಾಡಿ ಪಾಪಿಯು ಪಾಪದಲ್ಲೇ ಸತ್ತು ಹೋಗುವುದಕ್ಕೆ ದೇವರು ಇಷ್ಟಪಡಲಿಲ್ಲ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದು ಆತನ ಇಷ್ಟವಾಗಿತ್ತು. ದೇವರು ಹೇಗಾದರೂ ಮನುಷ್ಯನನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕೆಂಬುದಾಗಿ ದೇವರ ಪ್ರೀ ಪ್ಲ್ಯಾನ್ ಮಾಡಿದವನಾಗಿದ್ದಾನೆ. ಆದ್ದರಿಂದ ದೇವರು ಪಾಪಿಗಳನ್ನು ಹೇಗಾದರೂ ರಕ್ಷಣೆಯನ್ನು ಕೊಟ್ಟು ಅವರನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕೆಂಬ ವಾಕ್ಯವು ಏನಾಗಿದೆ? ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಆ ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನು ಕೂಡ ಆಗಿದ್ದೇನೆ. ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಪಾಪಗಳನ್ನೇ ಮಾಡಿ ಪಾಪದಲ್ಲೇ ಮುಳುಗಿ ಪಾಪದಲ್ಲೇ ತೇಲಾಡಿ ಮುಳುಗಿ ಪಾರ್ಟಿ ಎಂಜಾಯ್ ಎಂಜಾಯ್ಮೆಂಟ್ ಎಲ್ಲವನ್ನ ಮಾಡಿ ಮುಗಿಸಿದವರಾಗಿದ್ದೇವೆ. ಆದ್ದರಿಂದ ಭಕ್ತನಾದ ಪೌಲನು ಕೂಡ ಹೇಳ್ತಿದ್ದೇನೆ, ಆ ಪಾಪಿಗಳಲ್ಲಿ ಪ್ರಧಾನ ಪಾಪಿ ಅದನ್ನು ನಾನೇ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ನಮಗೆ ತಿಳಿಯಪಡಿಸ್ತಿದ್ದಾನೆ. ಯಾಕೆಂದರೆ ಪಾಪಿಗಳು ಲೋಕದ ಎಲ್ಲ ಜನರು ಕೂಡ ಪಾಪಿಗಳಾಗಿದ್ದಾರೆ. ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ಕೂಡ ಯಾವುದೇ ತಪ್ಪು ಪಾಪಗಳನ್ನು ಮಾಡಿದವರು ನಾವು ಆಗಿಲ್ಲ ಅಂದರೂ ಕೂಡ ದೇವರ ವಾಕ್ಯವನ್ನು ತಿಳಿಯಪಡಿಸ್ತಿದೆ. ಒಬ್ಬ ಮನುಷ್ಯನು ಲೋಕದಲ್ಲಿ ಹುಟ್ಟಬೇಕೆಂಬುದಾಗಿರುವುದಾದರೆ ಅವನು ಪಾಪದಿಂದಲೇ ಹುಟ್ಟುವನಾಗಿದ್ದಾನೆ. ಜನ್ಮ ಸ್ವಭಾವದ ಪಾಪ ಅವನಲ್ಲಿ ಇರುತ್ತೆ. ಅನೇಕ ಕರ್ಮ ಪಾಪಗಳು, ಅನೇಕ ತಲೆ ಮರುಗಳ ಪಾಪವು ಕೂಡ ಒಬ್ಬ ಮನುಷ್ಯನ ಮೇಲೆ ಇರುತ್ತದೆ. ಅಂಥ ಮನುಷ್ಯನಿಗೆ ದೇವರಾದ ಯೇಸು ಕ್ರಿಸ್ತನು ಅವನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದರೆ ಮಾತ್ರನೇ ಅವನಿಗೆ ಯೇಸು ಕ್ರಿಸ್ತನು ಅವನೆಲ್ಲ ಜನ್ಮ ಸ್ವಭಾವದ ಪಾಪಗಳು, ಕರ್ಮ ಪಾಪಗಳು, ಎಲ್ಲ ತಲೆಮಾರುಗಳಿಂದ ಬಂದಂಥ ಪಾಪ ಶಾಪಗಳು ಎಲ್ಲವೂ ಯೇಸುವಿನ ರಕ್ತವು ತೊಳೆದು ಶುದ್ಧ ಮಾಡುತ್ತದೆ. ಯಾಕೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಎಲ್ಲ ವೇದಗಳು ನಮಗೆ ತಿಳಿಯಪಡಿಸುವಂಥ ಮಾತಾಗಿದೆ. ಬೈಬಲ್ ಕೂಡ ಅದನ್ನೇ ಕೂಡ ತಿಳಿಯಪಡಿಸುತ್ತದೆ. ಹಾಗಾದರೆ ರಕ್ತಧಾರೆ ಆಗಬೇಕು. ಯಾರಾದರೂ ರಕ್ತವನ್ನು ಕೊಟ್ಟು ಅದರ ರಕ್ತವನ್ನು
ತಿಂದಲೇ ಎಲ್ಲ ಮನುಷ್ಯರ ಪಾಪವು ಪರಿಶುದ್ಧವಾಗುತ್ತದೆ ಎಂಬುದಾಗಿ ಬೈಬಲ್ ಕೂಡ ದಲ್ಲಿ ದೇವರು ನಮಗೆ ತಿಳಿಸುತ್ತಿದ್ದಾನೆ. ಹಾಗಾದರೆ ಆ ರಕ್ತ ಕೊಡುವಂಥವನು ಪರಿಶುದ್ಧನಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಹಾಗಾದರೆ ಪರಿಶುದ್ಧನಾಗಿ ಹುಟ್ಟಿದವನು ಯೇಸು ಕ್ರಿಸ್ತನೊಬ್ಬನೇ. ಆತನು ಯಾವ ಪಾಪದಿಂದಲೂ ಹುಟ್ಟಲಿಲ್ಲ, ಆತನು ಯಾವ ಪುರುಷ ಸಂಕಲ್ಪದಿಂದಲೂ ಹುಟ್ಟಲಿಲ್ಲ, ಆತನು ದೇವ ಮನುಷ್ಯನಾಗಿ ಹುಟ್ಟಿದವನಾಗಿದ್ದನು, ಪರಿಶುದ್ಧನಾಗಿ ಹುಟ್ಟಿದನು, ಪರಿಶುದ್ಧನಾಗಿ ಆತನು ಜೀವಿಸಿದನು, ಪರಿಶುದ್ಧನಾಗಿ ಆತನು ಸಾಯುವವರೆಗೂ ಪರಿಶುದ್ಧನಾಗಿ ಇದ್ದನು. ಆದ್ದರಿಂದ ಆತನ ಕೊನೆಯ ದೇಹದ ರಕ್ತದ ಕೊನೆಯ ಹನಿಯನ್ನು ಕೂಡ ಆತನು ಎಲ್ಲ ಮನುಷ್ಯರ ಪಾಪಗಳಿಗಾಗಿ ಆತನು ಸುರಿಸಿದನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಯಾಕೆ ಆತನ ಪಂಕ್ತಿಯಲ್ಲಿ ಚುಚ್ಚಿದ್ರು ಅಲ್ಲಿಂದಲೂ ಕೂಡ ಆತನ ರಕ್ತವು ಚಿಮ್ಮಿ ಹೊರಗೆ ಬಂದಿತ್ತು. ಆತನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಬೆತ್ತದಿಂದ ಆತನ ತಲೆಗೆ ಹೊಡೆದರು, ಅಲ್ಲಿಂದಲೂ ತಲೆಯಿಂದಲೂ ಆತನ ರಕ್ತ ಹೊರಟು ಬಂದಿತ್ತು. ಆತನಿಗೆ ಎರಡು ಕೈಯಲ್ಲೂ ಎರಡು ಕಾಲಿಗೂ ಕೂಡ ಮೊಳೆಯನ್ನು ಹೊಡೆದರು, ಅಲ್ಲಿಂದಲೂ ಕೂಡ ರಕ್ತವು ಚಿಮ್ಮಿ ಹಾಗೆ ಹೊರಗಡೆ ಬಂದಿತ್ತು. ಆತನಿಗೆ ಅನೇಕ ಬಾಸುಂಡೆ ಬರುವ ಹಾಗೆ ಆತನಿಗೆ ಚಡಿಯೇಟನ್ನು ಕೂಡ ನೀಡಿದರು. ಅಲ್ಲಿಂದಲೂ ದೇಹದಿಂದ ಅನೇಕ ಕಡೆಯಿಂದಲೂ ಆತನ ರಕ್ತವು ಚಿಮ್ಮಿ ಹೊರಗೆ ಬಂದಿತ್ತು. ಆತನ ಬೆನ್ನು ನೇಗಿಲು ಒಣ ಎಲ್ಲ ಭೂಮಿಯನ್ನು ಹೇಗೆ ನೇಗಿಲು ಉಣುವಾಗ ಹೇಗೆ ಗೆರೆ ಗೆರೆಯಾಗಿ ಬರುತ್ತದೋ ಆ ರೀತಿಯಲ್ಲಿ ಆತನ ಬೆನ್ನು ಗೆರೆ ಗೆರೆಯಾಗಿ ಅನೇಕ ವಿಕಾರವಾಗಿ ಆತನ ಬೆನ್ನು ದೇಹವು ಎಲ್ಲವೂ ವಿಕಾರವಾಗೋಯಿತು. ಯಾಕೆಂದರೆ ಆತನ ಕುರಿತಾಗಿ ದೇವವಾಕ್ಯ ಹೇಳುತ್ತದೆ, ಆತನು 10,000 ಜನರಲ್ಲಿ ಧ್ವಜ ಪ್ರಾಯನಾದ ದೇವರು ಎಂಬುದಾಗಿ ದೇವರ ವಾಕ್ಯ. ಯಾಕೆಂದರೆ ಅಳೆಯುವ ಒಡಂಬಡಿಕೆಯಲ್ಲಿ 10,000 ಅಂದರೆ ಅದೇ ದೊಡ್ಡ ಸಂಖ್ಯೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಹಾಗಾದರೆ ಈಗಿನ ಜನಸಂಖ್ಯೆ 800 ಕೋಟಿಯಲ್ಲಿ ಕೂಡ ಅತಿ ಸುಂದರನಾದಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅಷ್ಟೇ ಸುಂದರನಾದ ದೇವರು ನನ್ನ ಪಾಪಗಳಿಗಾಗಿ ನಮ್ಮೆಲ್ಲರ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಅತಿ ವಿಕಾರವಾದನು. ಆತನ ಮುಖವನ್ನು ಕೂಡ ಆತನು ಸಾಯುವಾಗ ಯಾರು ಎಂದಲೂ ನೋಡಲು ಕೂಡ ಆಗದೇ ಇರುವಷ್ಟು ರೀತಿಯಲ್ಲಿ ಆತನ ಮುಖದಲ್ಲೂ ರಕ್ತ, ಆತನ ದೇಹವೆಲ್ಲ ರಕ್ತ. ಕಾರಣ ರಕ್ತ ಧಾರೆಯಿಂದ ಪಾಪ ಕ್ಷಮಾಪಣೆ ಉಂಟಾಗಬೇಕೆಂಬುದಾಗಿರುವುದಾದರೆ ಯೇಸು ಕ್ರಿಸ್ತನು ತನ್ನ ದೇಹದ ಎಲ್ಲ ರಕ್ತವನ್ನು ಆತನು ನೀಡಲೇಬೇಕಾಗಿತ್ತು. ಇದು ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗಾಗಿ ಲೋಕದ ಎಲ್ಲ ಜನರ ಪಾಪಗಳಿಗೆ ಆತನು ಯಾವ ಕುಲ ಭಾಷೆ ಜಾತಿ ಚೆನ್ನಾಗಿ ಯಾವುದನ್ನು ಭೇದ ಭಾವ ನೋಡದೆ ಎಲ್ಲ ಮನುಷ್ಯರಿಗೋಸ್ಕರ ರಕ್ತವನ್ನು ಕೊಟ್ಟಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂಥದ್ದಾಗಿದೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥದ್ದಾಗಿದೆ, ನಮ್ಮನ್ನು ಯಥಾರ್ಥವಂತರನ್ನಾಗಿ ಮಾಡುವಂಥದ್ದಾಗಿದೆ, ನಮ್ಮನ್ನು ಪರಿಶುದ್ಧದಲ್ಲಿ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಕಲ್ವಾರಿ ಶಿಲುಬೆಯಲ್ಲಿ ಆತನು ಎಲ್ಲರಿಗಾಗಿ ಆತನ ರಕ್ತವನ್ನು ಸುರಿಸಿದನು. ಅದರ ನಿಮಿತ್ತವಾಗಿ ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುವುದಾದರೆ ಅದೇ ರಕ್ತವು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧ ಮಾಡಿ ದೇವರ ಹೆಜ್ಜೆ ಚಾಡಿನಲ್ಲಿ ನಾವು ನಡೆಯುವುದಕ್ಕಾಗಿ ದೇವರ ರಕ್ತವು ನಮಗೆ ಸಹಾಯ ಮಾಡುತ್ತದೆ. ಆ ರಕ್ತವು ನಮ್ಮ ಪಾಪಗಳನ್ನು ತೊಳೆಯುವುದು ಪರಿಶುದ್ಧ ಮಾಡುತ್ತದೆ. ನಮ್ಮ ಜನ್ಮ ಸ್ವಭಾವದ ಪಾಪಗಳು, ನಮ್ಮ ಕರ್ಮ ಪಾಪಗಳು, ನಮ್ಮ ತಲೆಮಾರುಗಳಿಂದ ಬಂದಂಥ ಎಲ್ಲ ಪಾಪ ಶಾಪವನ್ನು ತೊಳೆದು ಪರಿಶುದ್ಧ ಮಾಡುವಂಥ ರಕ್ತ ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ. ಇದರಿಂದ ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡುವಂಥ ಅಧಿಕಾರವನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಾವೆಲ್ಲ ಕರಗಳನ್ನು ತಟ್ಟಿ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಹಾಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನು ಮತ್ತೆ ನ್ಯಾಯಕ್ಕೆ ಬಂದನು ಎಂಬುದಾಗಿ ಲೂಕ 19:10 ವಾಕ್ಯವನ್ನು ಓದಿಕೊಳ್ಳೋಣ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಆಮೇಲೆ ದೇವರ ವಾಕ್ಯದಲ್ಲಿ ನಮಗೆ ದೇವರು ತಿಳಿಯಪಡಿಸುತ್ತಿದ್ದಾನೆ, ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿದ್ದು ಮನುಷ್ಯ ಕುಮಾರರೆಲ್ಲರೂ ಏನಾಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ. ಅವನು ಯೋಚಿಸುವಂಥ ಯೋಚನೆಗಳು ಕೆಟ್ಟವು, ಅವನು ಮಾಡುವಂಥ ಕೆಲಸಗಳು ಕೆಟ್ಟವಾಗಿವೆ. ಅನೇಕ ರೀತಿಯಲ್ಲಿ ಅವನ ಕೆಟ್ಟ ಕಾರ್ಯಗಳನ್ನು ತನ್ನ ಹೃದಯದ ತುಂಬ ತುಂಬಿಕೊಂಡಿದ್ದಾನೆ.
ಅವನನ್ನು ಹೇಗಾದರೂ ದೇವರು ರಕ್ಷಿಸು ಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಅನೇಕರು ಧೂಮಪಾನದಿಂದ ಹಾಳಾಗಿದ್ದಾರೆ, ಅನೇಕರು ಮದ್ಯಪಾನದಿಂದ ಹಾಳಾಗಿದ್ದಾರೆ, ಅನೇಕ ಆಹಾರ ಪದಾರ್ಥದಿಂದ ಹಾಳಾಗಿದ್ದಾರೆ, ಅನೇಕರು ಗಾಂಜಾ ಅವು ಇವು ಎಲ್ಲ ಸೇವನೆ ಮಾಡಿ ಅದರಿಂದ ಹಾಳಾಗಿದ್ದಾರೆ. ಅದರಿಂದ ನಮ್ಗೆ ಸಂತೋಷ ಸಿಗುತ್ತೆ, ಅದರಿಂದ ನಮಗೆ ಸಮಾಧಾನ ಸಿಗುತ್ತೆ, ಅದರಿಂದ ನಮಗೆ ಬಿಡುಗಡೆ ಸಿಗುತ್ತೆ, ಅದರಿಂದ ಎಂಜಾಯ್ಮೆಂಟ್ ಸಿಗುತ್ತೆ ಎಂಬುದಾಗಿ ಅವರು ಅಂಥ ಸಂಗತಿಗಳಿಂದ ಅವುಗಳಿಗೆ ಅಡಿ ಹಾಳಾಗಿದ್ದಾರೆ, ಅವುಗಳಿಗೆ ಅವರು ಗುಲಾಮರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ನಾನು ಇದರಿಂದ ಹೊರಗೆ ಬರೋಕ್ಕಾಗುತ್ತಿಲ್ಲ, ನಾನು ಎಲ್ಲ ಒಳ್ಳೆಯವನಾಗಿ ನಡಿಬೇಕು, ಒಳ್ಳೆಯವನಾಗಿ ಜೀವಿಸಬೇಕು ಅಂತಾಗಿ ನಾನು ಅನೇಕ ಒಂದು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಆದರೂ ನನ್ನಿಂದ ಈ ಕಾರ್ಯ ಬಿಡೋಕ್ಕಾಗ್ತಿಲ್ಲ, ಈ ಕೆಟ್ಟತನವನ್ನು ನನ್ನಿಂದ ಬಿಡೋಕ್ಕಾಗ್ತಿಲ್ಲ ಎಂಬುವರಿಗೆ ದೇವರಾತ್ಮನು ಈ ದಿನ ಮಾತನಾಡ್ತಾ ಇದ್ದಾನೆ. ನಾನು ನಿಮ್ಮನ್ನು ಬಿಡಿಸುತ್ತೇನೆ, ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ನಾನು ಮನುಷ್ಯ ಅವತಾರವನ್ನು ತಾಳಿ ಈ ಭೂಮಿಗೆ ಬಂದಿದ್ದು ನಿಮ್ಮನ್ನು ಅಂಥ ಪಾಪಗಳಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಈ ದಿನ ನಿಮಗೆ ಹೇಳ್ತಾ ಇದ್ದಾನೆ. ಬ್ರದರ್, ನಿಮಗೆ ಸಿಸ್ಟರ್, ನೀವೆಂಥ ಪಾಪಗಳಲ್ಲಿ ನೀವು ಬಿದ್ದಿದ್ದರೂ ಕೂಡ ಆ ಪಾಪದಿಂದ ನಿಮ್ಮನ್ನು ರಕ್ಷಿಸಿ, ನಿಮ್ಮನ್ನು ಬಿಡುಗಡಿಸಿ, ನಿಮ್ಮನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ದೇವರು ಈ ದಿನ ಸಂತೋಷವುಳ್ಳವನಾಗಿದ್ದಾನೆ. ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ, ಆಗ ಆತನು ನಿಮ್ಮನ್ನು ಬಿಡುಗಡೆ ಮಾಡಿ ನಡೆಸುತ್ತಾನೆ. ನೀವು ಒಪ್ಪಿಸಿಕೊಡೋದೇ ಹೋದರೆ ಆತ ನಿಮ್ಮನ್ನು ಬಿಡುಗಡೆ ಮಾಡಿ ನಡೆಸಲಿಕ್ಕೆ ಆಗೋದಿಲ್ಲ. ನೀವು ದೇವರನ್ನ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡುವುದಾದರೆ ಇವತ್ತು ನಿಮಗೆ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಜನನವಾಗುತ್ತೆ. ಯೇಸು ಕ್ರಿಸ್ತನು ನಿಮಗೆ ಹಬ್ಬವನ್ನು ನೀಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆಯ ರಕ್ಷಣೆಯನ್ನು ಆತನು ನೀಡುತ್ತಾನೆ. ನಿಮ್ಮನ್ನು ಕಾದು ಕಾಪಾಡಿ ನಡೆಸುವನು ಆತನು ಇಮ್ಮಾನುವೇಲ್ ದೇವರಾಗಿ ನಿಮ್ಮ ಸಂಗಡ ಯಾವಾಗಲೂ ಇರುವಂಥ ದೇವರು. ಅನೇಕ ನಮಗೆ ಕಷ್ಟ ನಷ್ಟ ಏನೇ ಬಂದಾಗಲೂ ಅನೇಕರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ನಮಗೆ ಘೋರ ಬ್ಯಾಧಿಗಳು ಭಯಂಕರ ರೋಗಗಳು ಬಂದಾಗ ನಮ್ಮ ಸಂಬಂಧಿಕರು, ನಮ್ಮ ಎದ್ದವರು, ನಮ್ಮ ಮಕ್ಕಳೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನಮ್ಮನ್ನು ಬಿಡದಂಥ ದೇವರು, ನಮ್ಮನ್ನು ತೊರೆಯದಂಥ ದೇವರು ಆತನು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಈತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವ ಕರ್ತನಾಗಿದ್ದಾನೆ. ಆಮೇನ್. ಹಾಗಾದರೆ ದೇವವಾಕ್ಯ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಲೋಕನ ಬರೆದ ಸುವಾರ್ತೆ 5:23 ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಲೋಕನ ಬರೆದ ಸುವಾರ್ತೆ 5:23, ಯಾವುದು ಸುಲಭ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಎನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನಿಗೆ ಏನುಂಟು? ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಯೇಸು ಕ್ರಿಸ್ತನಿಗೆ ಇದೆ. ಎಲ್ಲ ಜನರ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಯೇಸು ಕ್ರಿಸ್ತನಿಗಿದೆ. ಆದ್ದರಿಂದ ಯೇಸು ಕ್ರಿಸ್ತನ ಹತ್ರ ನೀವು ಬರುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಯಾಕೆಂದರೆ ಲೋಕದ ಈಗ ಒಬ್ಬ ಟ್ರಾಫಿಕ್ ಪೊಲೀಸ್ ಬರುತ್ತಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಡಿಗಳು ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಟ್ರಾಫಿಕ್ ಪೊಲೀಸ್ ಅವನು ಬಂದು ಕೈ ಅಡ್ಡ ಹಾಕಿದ್ರೆ ಎಂಥ ಗಾಡಿಯವನೇ ಆಗಿರಲಿ ಏನಾಗುತ್ತೆ, ಅವನು ಡ್ರೈವರ್ ಗಾಡಿನ ನಿಲ್ಲಿಸ್ತಾನೆ. ಅದೇ ಟ್ರಾಫಿಕ್ ಪೊಲೀಸು ಈಗ ಅನೇಕ ಗಾಡಿಗಳು ಬರ್ತಾ ಇದೆ, ಒಂದು ಲಾರಿ ಕೂಡ ಬರ್ತಾ ಇದೆ ಅಂತಾಗಿ ನೋಡೋಣ. ಟ್ರಾಫಿಕ್ ಪೊಲೀಸ್ ಅವನಿಗೆ ಕೊಟ್ಟಿರುವಂಥ ವೈಟ್ ಡ್ರೆಸ್ ಹಾಕಿ ಈ ಥರದ ಪ್ಯಾಂಟ್ ಅವನು ಹಾಕ್ಕೊಂಡೇ ಬಂದು ಏನಾದರೂ ಕೈ ಅಡ್ಡ ಹಾಕಿದ್ರೆ ಆ ಲಾರಿ ಅವನು ಅವನನ್ನು ಯಾರೋ ಅಂತ ಹೇಳ್ಕೊಂಬಿಟ್ಟು ಅವನನ್ನು ಗುದ್ಕೊಂಡೇ ಹೊರಟೋಗ್ಬಿಡ್ತಾನೆ. ಆದ್ದರಿಂದ ಅವನ ವಸ್ತ್ರಧಾರಣೆ ಮತ್ತು ಅವನಿಗೆ ಇರುವ ಅಧಿಕಾರ ಅವನಿಗೆ ಟ್ರಾಫಿಕ್ ಪೊಲೀಸ್ ಅವನು ಕರೆಕ್ಟಾಗಿ ಅವನ ವಸ್ತ್ರಧಾರಣೆ ಎಲ್ಲ ಮಾಡಿಕೊಂಡು ಅವನು ಕೈ ಅಡ್ಡ ಹಾಕಿದಾಗ ಬೇಕಾ ಡ್ರೈವರು ನಿಲ್ಲಿಸ್ತಾನೆ, ಇಲ್ಲದಿದ್ದರೆ ನಿಲ್ಲಿಸಲ್ಲ. ಅವನಿಗೆ ನಿಲ್ಲಿಸುವಂಥ ಅಧಿಕಾರ ಇದೆ, ಆ ರೀತಿಯಲ್ಲಿ ಅವನಿರಬೇಕು. ಆ ರೀತಿಯಲ್ಲಿ ಇದ್ದಾಗ ಅವನು ಅಡ್ಡ ಹಾಕಿದ್ರೆ ಡ್ರೈವರ್ ನಿಲ್ಲಿಸ್ತಾನೆ, ಇಲ್ಲಾಂದರೆ ಅವನನ್ನೇ ಕುತ್ಕೊಂಡು ಹೋಗ್ಬಿಡ್ತಾನೆ. ಅಂಥ ಒಳ್ಳೆ ಡ್ರೈವರ್ಗಳು ಭೂಮಿಯಲ್ಲಿ ಅನೇಕರು ಇದ್ದಾರೆ. ಆಮೇನ್. ಹಾಗಾದರೆ ಯೇಸು ಕ್ರಿಸ್ತನಿಗೆ ಭೂಮಿಯ ಮೇಲೆ ಎಲ್ಲ ಅಧಿಕಾರ ಇದೆ. ಯಾಕಂದರೆ ಇಡೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದವನು ಆತನಾಗಿದ್ದಾನೆ. ಆಮೇಲೆ ಇಡೀ ಭೂಮಿಯಲ್ಲಿ ಯಾವ ಪೂಜಾರಿಗಳಿಗೂ ಪಾಪ ಕ್ಷಮಾಪಣೆ ಮಾಡುವಂಥ ಅಧಿಕಾರ ಇಲ್ಲ, ಯಾವ ಸೈಂಟಿಸ್ಟ್ಗಳಿಗೂ
ಪಾಪ ಕ್ಷಮಾಪಣೆಯನ್ನು ಮಾಡುವಂಥ ಅಧಿಕಾರ ಇಲ್ಲ. ಯಾವ ಡಾಕ್ಟರ್ ಕೂಡ ಡಾಕ್ಟರ್ ಹತ್ರ ಹೋಗಿ ನಾವು ಹೇಳಿದ್ರೆ ಸರ್ ನಮಗೆ ಆ ಕಾಯಿಲೆ ಈ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಅವ್ರು ನಮಗೆ ಗುಣ ಮಾಡಿಸ್ಬೋದು, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡ್ಬೋದು. ಆದರೆ ಅವ್ರ ಹತ್ರ ಹೋಗಿ ನಾವು ಡಾಕ್ಟರ್ ನಮಗೆ ಪಾಪ ಕ್ಷಮಾಪಣೆ ಕೊಡಿ ಅಂತ ಏನಾದರೂ ಕೇಳಿದ್ರೆ ಅವ್ರು ಕೊಡ್ತಾರ? ಈ ಅಧಿಕಾರ ನಂಗಿಲ್ಲಪ್ಪ, ನಿನಗೇನು ಕಾಯಿಲೆ ಬಂದಿದೆ ಅಂತ ಕೇಳು, ಅದಕ್ಕೆ ಏನಾದರೂ ಮಾತ್ರೆ ಇಂಜೆಕ್ಷನ್ ಬೇಕಾದರೂ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಕಾಕ ಅಂಗಡಿಲಿ ಹೋದರೆ ಆಪ್ರೇಷನ್ ಕೊಡ್ತಾನೆ ಹೊರತು ನನಗೆ ಪಾಪ ಕ್ಷಮಾಪಣೆ ಅಧಿಕಾರ ಇಲ್ಲಪ್ಪ, ನಾನು ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಕೊಳ್ತಾರೆ. ಆಮೇಲೆ ಲೋಕದ ಸೈಂಟಿಸ್ಟ್ ಅವ್ರ ಹತ್ರ ಹೋಗಿ ನಿನಗೇನಾದರೂ ಸೈಂಟಿಫಿಕಲ್ಲಾಗಿ ಏನಾದರೂ ವಿಷಯ ಬೇಕಿದ್ರೆ ಕೇಳು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ಲೋಕದ ಜನರ ಬಳಿಯಲ್ಲಿ ನಾವು ಯಾರ ಹತ್ರನೂ ಕೂಡ ಎಂಥ ರಾಜರಾಗಲಿ, ಮಂತ್ರಿ ಆಗಲಿ, ಪಿ ಎಮ್ಗಳಾಗಿರಲಿ, ಸಿ ಎಮ್ ಅವರಾಗಿರಲಿ, ಯಾವುದೇ ಶಾಸಕರಾಗಿರಲಿ, ಯಾವಂಥ ರಾಜಕೀಯ ವ್ಯಕ್ತಿಗಳೇ ಆಗಿರಲಿ, ಎಂಥ ದೊಡ್ಡ ಶ್ರೀಮಂತರೇ ಆಗಲಿ, ಬಡವರಾಗಲಿ, ಯಾರ ಹತ್ರನೂ ಕೂಡ ನಾವು ಪಾಪ ಕ್ಷಮಾಪಣೆಯನ್ನು ಕೇಳ್ಕೊಂಡು ಇಸ್ಕೊಳ್ಳುವುದಕ್ಕೆ ಅಸಾಧ್ಯವಾದ ವಿಷಯವಾಗಿದೆ. ಆಮೇಲೆ ಹಾಗಾದರೆ ಇಡೀ ಲೋಕದಲ್ಲಿ ಪಾಪ ಕ್ಷಮಾಪಣೆ ಬೇಕೆನ್ನುವುದಾದರೆ ಅವನು ಯೇಸು ಕ್ರಿಸ್ತನ ಮುಂದೆ ಬಂದು ನಿಲ್ಲಲೇಬೇಕು. ಯೇಸು ಕ್ರಿಸ್ತನ ಮುಂದೆ ಮಾತ್ರ ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರು ಈ ದಿನ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ. ನಿಮ್ಮನ್ನು ಆತನು ಸ್ವಂತ ಮಗನಾಗಿ ಮಗಳಾಗಿ ಆತನು ಸ್ವೀಕರಿಸುವವನಾಗಿದ್ದಾನೆ. ಆಗ ನಿಮ್ಮ ಪಾಪಗಳು ಪರಿಹಾರವಾಗುತ್ತೆ. ಆದ್ದರಿಂದ ದೇವರ ವಾಕ್ಯವು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಒಬ್ಬ ಮನುಷ್ಯನಿಗೆ ಯಾವುದು ಸುಲಭವಾದ ವಿಷಯ ನಿಮಗೆ ಸ್ವಸ್ಥ ಮಾಡುವುದು, ನಿಮಗೆ ಆಶೀರ್ವಾದ ಕೊಡುವುದು ದೇವರಿಗೆ ಸಿಂಪಲ್ ವಿಷಯ, ಸಿಂಪಲ್ ಮ್ಯಾಟರ್. ಅದು ಒಂದು ಚಿಕ್ಕ ವಿಷಯ, ದೇವರು ನಿಮಗೆ ಆಶೀರ್ವಾದ ಕೊಡುವುದು, ಒಂದೇ ದಿನದಲ್ಲಿ ಶ್ರೀಮಂತ ಮಾಡುವುದು, ಒಂದೇ ದಿನದಲ್ಲಿ ನಿಮಗೆ ಏನೇನು ಬೇಕು ಎಲ್ಲವನ್ನ ಕೊಡುವುದು ದೇವರಿಗೆ ಒಂದು ನಿಮಿಷದ ಕೆಲಸ ಆದಷ್ಟೇ. ಆದರೆ ನಿಮ್ಮ ಪಾಪವು ಪರಿಹಾರ ಆಗಬೇಕೆಂದ ಇರುವುದಾದರೆ ಅದು ನೀವು ಯೇಸುವಿನ ಬಳಿಗೆ ಒಪ್ಪಿಕೊಂಡು ಮಾತ್ರ ಯೇಸು ಕ್ರಿಸ್ತನು ನೀವು ಒಪ್ಪಿಕೊಂಡ ಹಾಗೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿಬಿಡುವವನಾಗಿದ್ದಾನೆ. ಆಗ ನಿಮ್ಮ ಆತ್ಮಕ್ಕೆ ಆತನು ರಕ್ಷಣೆಯನ್ನು ನೀಡುವವನಾಗಿದ್ದಾನೆ. ನಿಮ್ಮ ಆತ್ಮವು ಸದಾಕಾಲವು ಯೇಸು ಕ್ರಿಸ್ತನೊಟ್ಟಿಗೆ ಅದು ಜೀವಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ರಕ್ಷಣೆ ಕೊಡುವುದು, ನಿಮ್ಮ ಆತ್ಮವು ಸದಾಕಾಲವು ಆತನೊಂದಿಗೆ ಇರುವುದಕ್ಕಾಗಿ ದೇವರ ಆತ್ಮನು ನಿಮಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಡುವವನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯದಲ್ಲಿ ನಿಮಿತ್ತವಾಗಿ ನಾವು ದೇವರಲ್ಲಿ ನಡೆಯುವಾಗ ಜೀವಿಸುವಾಗ ಈ ರಕ್ಷಣೆ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ನಮ್ಮನ್ನು ನಡೆಸುವಂಥದ್ದಾಗಿರುತ್ತದೆ. ಅದಕ್ಕೆ ನಮಗೆ ದೇವರ ಆತ್ಮನು ಸಹಾಯ ಮಾಡುತ್ತಾನೆ. ಆತನು ನಮ್ಮನ್ನು ನಡೆಸುವ ಆತ್ಮನಾಗಿದ್ದಾನೆ, ಆತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಆದ್ದರಿಂದ ದೇವರ ವಾಕ್ಯವಂತೆ ನಿಮಗೆ ಗೊತ್ತಿಲ್ಲವೋ, ನೀವೇ ದೇವರ ಆಲಯವಾಗಿದ್ದೀರಾ. ಆಗ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ದೇವರ ಬದಲು ಬಿಟ್ಟಾಗ ದೇವರು ನಮ್ಮನ್ನೇ ಆತನು ಸಭೆಯಾಗಿ, ಆತನು ನಮ್ಮನ್ನು ಚರ್ಚಾಗಿ, ಆತನು ನಮ್ಮನ್ನು ಮಾರ್ಪಡಿಸಿ ಆತನು ನಮ್ಮಲ್ಲೇ ವಾಸ ಮಾಡುತ್ತಾನೆ. ನಾವೇ ಆತನ ಆಲಯ, ನಾವೇ ಆತನ ಸಭೆ, ನಾವೇ ಆತನ ಚರ್ಚ್ ಆಗಿರ್ತೇವೆ. ಆತನು ನಮ್ಮಲ್ಲಿ ವಾಸ ಮಾಡುತ್ತಾನೆ, ಆತನು ನಮ್ಮಿಂದ ಆತನ ಕಾರ್ಯವನ್ನು ಸಾಧಿಸುತ್ತಾನೆ, ಮಾಡುತ್ತಾನೆ. ಆಮೇನ್. ಈ ವಿಷಯವಾಗಿ ಇದೇ ರೀತಿಯಲ್ಲಿ ಈ ವಿಷಯವಾಗಿ ಯೋಹಾನನು ಬರೆದ ಸುವಾರ್ತೆ 6:38 ವಾಕ್ಯವನ್ನು ನಾವೆಲ್ಲ ಓದಿಕೊಳ್ಳುವರಾಗಿರೋಣ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೋಸ್ಕರ ನಾನು ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದ ಆತನ ಚಿತ್ತ ಏನೆಂದರೆ ಆತನು ನನಗೆ ಕೊಟ್ಟಿರುವ ಒಬ್ಬನನ್ನು ನಾನು ಕೇಡಿಗೂಡಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕುವುದೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಹಾಗಾದರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿರುವುದು ತನ್ನ ತಂದೆಯಾದ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ, ಮತ್ತು ಆತನನ್ನು ನಂಬುವಂಥ ಎಲ್ಲರಿಗೆ ಆತನು ಕೊಡುವಂಥ ಒಂದು ಮುಖ್ಯವಾದ ವಿಷಯ ಇದರಲ್ಲಿ ದೇವರಾತ್ಮನ ಈಗ ಹೇಳ್ತಾ ಇದ್ದಾನೆ. 38:39 ವಾಕ್ಯದಲ್ಲಿ ನನಗೆ ಕೊಟ್ಟಿರುವ ಒಬ್ಬರಲ್ಲಿ ಕೊಟ್ಟಿರುವ ಯಾರಾದರೂ ಒಬ್ಬರು ಕೂಡ ನಾಶವಾಗದೆ ಅವರೆಲ್ಲರನ್ನ ಕಡೆಯ ದಿನದಲ್ಲಿ ಎಬ್ಬಿಸುವುದೇ. ಮಗನನ್ನು ನೋಡುವ ನಂಬುವ ಎಲ್ಲರನ್ನು ಕೂಡ
ಆತನು ಎನ್ನನ್ನು ಕೊಡ್ತಾನೆ ಎಂಬುದಾಗಿ ಇರುವುದಾದರೆ ಅಂಥವರಿಗೆ ನಿತ್ಯ ಜೀವವನ್ನು ಯೇಸು ಕ್ರಿಸ್ತನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿರುವಂಥ ಅತಿ ದೊಡ್ಡ ಶ್ರೇಷ್ಠವಾದ ಬಿಗ್ಗೆಸ್ಟ್ ಗಿಫ್ಟ್ ಎಂಬುದಾಗಿ ಇರುವುದಾದರೆ ಅದು ನಿತ್ಯ ಜೀವ ಎಂಬುದು ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತಿದೆ. ದೇವರು ಮನುಷ್ಯನಿಗೆ ಕೊಡುವಂಥದ್ದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನು ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ. ನಿತ್ಯ ಜೀವವನ್ನು ಕೊಟ್ಟು ತನ್ನ ಪರಲೋಕ ರಾಜ್ಯದಲ್ಲಿ ನಿತ್ಯ ನಿತ್ಯತ್ವಕ್ಕೂ ಅವನು ನನ್ನ ಸಿಂಹಾಸನದ ಮುಂದೆ ನಾನು ನಿಂತು ಆರಾಧಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಉದ್ದೇಶವಾಗಿದೆ. ಆತನು ಇದಕ್ಕಾಗಿ ಭೂ ಲೋಕಕ್ಕೆ ಬಂದು ನರ ಅವತಾರವನ್ನು ತಾಳಿ ನಮಗೋಸ್ಕರ ಆತನ ಮನುಷ್ಯ ರೂಪವನ್ನು ತಾಳಿ ನಮಗಾಗಿ ಎಲ್ಲ ಭೂಮಿಯ ಜನರಿಗಾಗಿ ಆತನು ಶಿಲುಬೆಯಲ್ಲಿ ಸತ್ತನು. ಯೇಸು ಕ್ರಿಸ್ತನು ಈ ದಿನ ನೀವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವುದಾದರೆ ಆತನು ನಿಮಗೆ ರಕ್ಷಣೆಯನ್ನು ಕೊಟ್ಟುವವನಾಗಿದ್ದಾನೆ, ನಿಮಗೆ ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ. ಈ ನಿತ್ಯ ಜೀವ ಇಡೀ ಲೋಕದಲ್ಲಿ ಯಾರು ಕೂಡ ಕೊಡಲು ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನ ಒಬ್ಬನೇ ನಿಮಗೆ ನಿತ್ಯ ಜೀವನ ಕೊಡುವುದು ಸಾಧ್ಯ. ಆತನು ನಿಮ್ಮ ಆತ್ಮವನ್ನು ಕಾಯುವನು, ನಿಮ್ಮನ್ನು ಪಾಪದಿಂದ ಬಿಡಿಸಿ ಕಾಪಾಡುವಂಥ ದೇವರು ಆತನು. ನಿಮಗೆ ಮಾತ್ರ ಆತನೊಬ್ಬನೇ ಎಲ್ಲ ಮನುಷ್ಯರಿಗೆ ಪಾಪ ಕ್ಷಮಾಪಣೆಯನ್ನು ನೀಡುವಂಥ ದೇವರು, ಪಾಪಿಗಳನ್ನು ಪ್ರೀತಿಸುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇವ್ಯಾವುದೇ ಆಗಿರಲಿ, ನೀವೆಂಥವರೇ ಆಗಿದ್ದರೂ ಕೂಡ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನು ಪ್ರೀತಿಸ್ತಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ರಕ್ಷಿಸುತ್ತಾನೆ. ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆಯನ್ನು, ಪಾಪದಿಂದ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಆತನು ನಡೆಸುವಂಥ ಮಾರ್ಗವು ಸತ್ಯವಾದ ಜೀವವೂ ಆದ ದೇವರು ಆತನೇ ಆಗಿದ್ದಾನೆ. ಆತನಿಗೆ ನಿಮಗೆ ನಿತ್ಯ ಜೀವನ ಕೊಟ್ಟು ಸದಾಕಾಲ ನೀವು ಜೀವದಿಂದಿರುವಂತೆ ನಿಮ್ಮನ್ನು ಆಶೀರ್ವದಿಸಿ ಆತನು ತನ್ನ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಆತನು ಲೋಕದಲ್ಲಿ ಬಂದನು, ಅದಕ್ಕಾಗಿ ಜನಿಸಿದ್ದನು. ಈ ದಿನ ನಿಮ್ಮ ಸ್ವೀಕಾರ ಮಾಡುವುದಾದರೆ ನಿಮ್ಮಲ್ಲಿ ಆತನು ಈ ದಿನ ಜನಿಸುತ್ತಾನೆ, ನಿಮ್ಮನ್ನು ಆತನು ಆಲಯವಾಗಿ ಮಾಡಿಕೊಳ್ತಾನೆ. ನೀವೇ ಆತನ ಚರ್ಚ್ ಆಗಿರ್ತೀರ, ನೀವೇ ಆತನ ಸಭೆ, ನೀವೇ ಆತನ ಆಲಯವಾಗಿ ನಿಮ್ಮಲ್ಲಿ ದೇವರು ತನ್ನ ರಾಜ್ಯವನ್ನು ನಿಮ್ಮಿಂದ ಕಟ್ಟಿಕೊಳ್ಳುವುದಕ್ಕಾಗಿ ಆತನು ನಿಮ್ಮನ್ನು ಉಪಯೋಗಿಸಿ ನಡೆಸುವವನಾಗಿದ್ದಾನೆ. ಆಮೇಲೆ ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ಆತನು ಮಾಡಿದ್ದಾನೆ. ನೀವ್ಯಾರ್ಯಾರು ಸ್ವೀಕರಿಸಲು ಈ ದಿನ ಯೇಸು ಕ್ರಿಸ್ತನಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಬಳಿಯಲ್ಲಿ ನೀವು ಕೇಳಿ, ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನಲ್ಲಿ ವಾಸ ಮಾಡು, ನಾನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುತ್ತೇನೆ, ನೀನು ನನ್ನ ಪಾಪದಿಂದ ಬಿಡುಗಡೆ ಕೊಡು ಎಂಬುದಾಗಿ ಕೇಳಿಕೊಳ್ಳುವುದಾದರೆ ಆತನು ನಿಮಗೆ ಈ ಕ್ಷಣದಲ್ಲೇ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ತನ್ನ ಮಗಳಾಗಿ ಆತನು ಸ್ವೀಕಾರ ಮಾಡಿ ನಿಮ್ಮನ್ನು ಆತನ ರಾಜ್ಯದೊಳಗೆ ಆತನು ಸೇರಿಸಿಕೊಳ್ಳುವವನಾಗಿದ್ದಾನೆ. ನಿಮ್ಮನ್ನು ಎಲ್ಲ ಕಾಲದ ಎಲ್ಲ ಸಂದರ್ಭದಲ್ಲೂ ಸದಾಕಾಲ ಪ್ರೀತಿ ಮಾಡುವ ಒಬ್ಬ ದೇವರು ಆತನು ಯೇಸು ಕ್ರಿಸ್ತನು ನಿಮಗೆ ಸದಾಕಾಲವು ಇದ್ದೇ ಇರುತ್ತಾನೆ. ಆತನು ಹಿಂದೆ ಎಂದಿಗೂ ಮಾರ್ಪಡದೆ ಸದಾಕಾಲವು ನಿಮ್ಮ ಜೊತೆಯಲ್ಲಿ ನಿಮ್ಮಲ್ಲಿ ಆತನು ವಾಸ ಮಾಡುತ್ತಾನೆ. ಆಮೇನ್. ನಾವು ಕಡೆಯದಾಗಿ ಪ್ರಾರ್ಥನೆ ಮಾಡಿ ಊಟವನ್ನು ಮುಗಿಸೋಣ. ಆಮೇನ್. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನಗೆ ಸೂತ್ರವನ್ನು ಸಲ್ಲಿಸ್ತೇವೆ. ಲೋಕಕ್ಕೆ ಬಂದ ರಕ್ಷಕನಾಗಿ ಜನಿಸಿದ ಆತನಾದ ಅಮೇಸುವೆ ನಿಮಗೆ ಸ್ವಂತ್ರ. ಆಕಾಶದ ಕೆಳಗೆ ಭೂಮಿಯಲ್ಲಿ ಕೊಡಲ್ಪಟ್ಟಿರುವ ಯೇಸು ಎಂಬ ಹೆಸರಿನಿಂದಲೇ ಹೊರತು ಇನ್ನು ಯಾವ ಹೆಸರಿನಿಂದಲೂ ಮನುಷ್ಯನಿಗೆ ರಕ್ಷಣೆ ಇಲ್ಲ ಎಂಬುದಾಗಿಲ್ಲದ ದೇವರೇ. ಅಪ್ಪ, ನೀನು ನಮಗೆ ರಕ್ಷಣೆಯನ್ನು ಕೊಟ್ಟೆ, ಇದು ಬೆಲೆ ಕಟ್ಟಲಾಗದಂಥ ರಕ್ಷಣೆಯನ್ನು ನೀನು ನಮಗೆ ಅನುಗ್ರಹಿಸಿಕೊಟ್ಟೆ. ಲೋಕದಲ್ಲಿ ಯಾರು ಕೂಡ ಕೊಡದೇ ಇರುವಂಥ ರಕ್ಷಣೆಯನ್ನು ನಮಗೆ ನೀನು ನೀಡಿದ್ದಕ್ಕಾಗಿ ನಾವು ನಿಮಗೆ ಕೊಟ್ಟೆ ಅನುಕೋಟಿ ಸ್ವತಃವನ್ನು ಸಲ್ಲಿಸ್ತೇವೆ. ಅಪ್ಪ ದೇವರೇ, ಇಲ್ಲಿ ಬಂದಿರುವ ಅನೇಕರಲ್ಲಿ ಇವರು ಯಾರ್ಯಾರು ನಿನಗೆ ಒಪ್ಪಿಸ್ಕೊಡ್ತಾರೋ ಅಪ್ಪ, ಅಂಥವ್ರ ವೃದ್ಧಿಗಳನ್ನು ನೀನು ನೋಡು ದೇವರೇ. ಅವರೆಲ್ಲರ ಪಾಪಗಳನ್ನು ನೀನು ತಾನೇ ಕ್ಷಮಿಸು ಅಪ್ಪ. ಅವರೆಲ್ಲಿ ಬಂದಿರುವ ಎಲ್ಲರೂ ರಕ್ಷಣೆ ಹೊಂದುವ ಹಾಗೆ ದೇವರ ಆತ್ಮನೇ ನೀನು ತಾನೇ ಕರೆ ಮಾಡುವಿಸುವೆ. ನೀನು ಅವರ ಪಾಪಗಳಿಗಾಗಿ ನೀನು ಶಿಲುಬಿಳಿಸುತ್ತಿದ್ದೀಯ, ಅವರಿಗಾಗಿ ನೀನು ರಕ್ತವನ್ನು ಸುರಿಸಿದ್ಯಾ. ನಿನ್ನ ರಕ್ತವರ ಪಾಪವನ್ನು ತೊಳೆದು ಶುದ್ಧ ಮಾಡುವಂಥ ರಕ್ತವಾಗಿರುವುದಕ್ಕಾಗಿ ಸೋದ್ರ ದೇವರೇ, ನೀನು ನಮ್ಮೆಲ್ಲರಿಗಾಗಿ ಶಿಲುಬೆಯಲ್ಲಿ ಸತ್ತಿದ್ಯಾ. ನಮ್ಮೆಲ್ಲರಿಗಾಗಿ ಸತ್ತಂಥ ದೇವರೇ ನಿಮಗೆ ಸೋತ್ರ. ನಮಗಾಗಿ ಹೂನಲ್ಪಟ್ಟು ಮೂರನೇ ದಿನದಲ್ಲಿ ಈ ಮರಣವನ್ನೇ ಜಯಿಸಿ ಎದ್ದು ಬಂದಿರುವ ನಮ್ಮ ದೇವರೇ ನಿಮಗೆ ಸೋತ್ರ. ಅಪ್ಪ, ನೀನು ಮರಣ ಹೊಂದಿದ ಮೇಲೆ ಎಲ್ಲರಿಗೂ ನೀನು ನಿತ್ಯ ಜೀವ ಕೊಡುವಂತಹ ದೇವರಾಗಿರುವುದಕ್ಕಾಗಿ ಸೋತ್ರ. ಅಪ್ಪ, ನೀನು ಲೋಕದ ಎಲ್ಲ ಜನ ನಿತ್ಯ ಜೀವವನ್ನು ಹೊಂದಿ ನಿನ್ನ ರಾಜ್ಯದಲ್ಲಿ ಸೇರಿ ನೀನನ್ನು ಆರಾಧಿಸುವುದಕ್ಕಾಗಿ
ಸಭೆಯನ್ನು ನೀನುಂಟು ಮಾಡಿದ್ದಕ್ಕಾಗಿ ಸೂತ್ರ, ಮತ್ತೆ ಶೀಘ್ರದಲ್ಲಿ ನಿನ್ನ ಭರೋಣ ಇರುವುದಕ್ಕಾಗಿ ಸೂತ್ರ. ಇನ್ನು ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲವಾದ ಕಾರಣ ಎಲ್ಲ ಸಂದರ್ಭದಲ್ಲೂ ನಾವು ಸಿದ್ಧರಾಗಿರುವಂತೆ ಆಶೀರ್ವದಿಸು. ನಿನ್ನ ಭರೋಣದೊಳಗೆ ಲೋಕದ ಎಲ್ಲ ಜನರ ರಕ್ಷಣೆ ಹೊಂದುವ ಹಾಗೆ ದೇವರಾತ್ಮನೇ ನೀನು ಕಾರ್ಯ ಮಾಡುದೇವ್ರೆ. ಅದಕ್ಕಾಗಿ ಸೂತ್ರ, ಯೇಸುವಿನ ನಾಮದಲ್ಲಿ ಎಲ್ಲರೂ ರಕ್ಷಣೆ ಹೊಂದಲಿ, ಯೇಸುವಿನ ನಾಮದಲ್ಲಿ ಎಲ್ಲರೂ ಬಿಡುಗಡೆ ಹೊಂದಲಿ, ಯೇಸುವಿನ ನಾಮದಲ್ಲಿ ದೇವರ ಎಲ್ಲರೂ ನಿನ್ನನ್ನು ರಕ್ಷಕನಿಂದಾಗಿ ಒಪ್ಪಿಕೊಳ್ಳಲಿ. ನೀನು ಎಲ್ಲರೂ ಪಾಪ ಕ್ಷಮಾಪಣೆಯನ್ನು ಅನುಗ್ರಹಿಸಿ ಆಶೀರ್ವದಿಸು. ಎಲ್ಲರೂ ನಿನ್ನಲ್ಲಿ ನಿತ್ಯ ಜೀವನ ಹೊಂದಿಕೊಳ್ಳುವಂತಹ ಆಶೀರ್ವದಿಸಿ ನಡೆಸು. ಲೋಕದ ಎಲ್ಲ ಜನರ ಪಾಪಗಳನ್ನು ಕ್ಷಮಿಸುವಂತಹ ಅಧಿಕಾರವುಳ್ಳ ದೇವರು ನೀನೊಬ್ಬನೇ ಆಗಿದ್ದೀನಿ. ಅಪ್ಪ, ನಿನ್ನ ಮುಂದೆ ಯಾರ್ಯಾರು ಒಪ್ಪಿಕೊಳ್ಳುತ್ತಾರೋ ಅವರೆಲ್ಲರ ಪಾಪಗಳನ್ನು ನೀನು ಪರಿಹಾರ ಮಾಡಿ ಆಶೀರ್ವದಿಸು. ನೀನು ಎಲ್ಲರಿಗೆ ಬಿಡುಗಡೆಯನ್ನು ದಯಪಾಲಿಸು. ಅಪ್ಪ, ಎಲ್ಲರೂ ರಾಜ್ಯವನ್ನು ಸೇರುವಂತೆ ನೀನು ಕಾರ್ಯ ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮನುಷ್ಯರಿಗೆ ಅಸಾಧ್ಯವಾದುದು ನಿನಗೆ ಎಲ್ಲ ಸಾಧ್ಯ. ಜಗದುತ್ಪತ್ತಿಗೆ ಮೊದಲೇ ಯಾರ್ಯಾರನ್ನು ನೀನು ಕ್ರಿಸ್ತೇಶ್ವರನಲ್ಲಿ ಆರಿಸಿ ತೆಗೆದುಕೊಂಡಿದ್ದೀವಿ ಅವರೆಲ್ಲರ ರಕ್ಷಣೆ ಹೊಂದುವ ಹಾಗೆ ನೀನು ಈ ಸಂದರ್ಭದಲ್ಲೂ ಈ ಕ್ಷಣದಲ್ಲೂ ಮಾಡು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ನಿನ್ನ ಬಳಿಗೆ ಬರುವ ಒಬ್ಬರೂ ಕೂಡ ನಾಶವಾಗಿ ಹೋಗಬಾರದು ಎಂಬುದಾಗಿ, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ನೀನು ಉದ್ದೇಶ ಇರುವುದಕ್ಕಾಗಿ ಸ್ವತಂತ್ರ. ಇವರೆಲ್ಲರನ್ನು ನೀನು ಕೈಬಿಡದೆ ಇವರನ್ನು ಸದಾಕಾಲವು ನಿಂತಾನೆ ಇವರನ್ನು ಕಾದು ಕಾಪಾಡಿ ನಡೆಸುವಂಥ ದೇವರಾಗಿರುವುದಕ್ಕಾಗಿ ಸ್ವತಂತ್ರ. ಅಪಾಯ ಮಾನವಿಯಲ್ಲಾದ ದೇವರೇ, ಇವರ ಸಂಗಡ ಯಾವಾಗಲೂ ನೀನಿದ್ದು ನಡೆಸು. ಅದಕ್ಕಾಗಿ ನಾವು ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತ ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿಯೊಂದೇ ದೇವರ ತಂದೆ ಆದ ದೇವರೇ. ಆಮೇಲೆ ನಮ್ಮ ತಂದೆ ಆ ದೇವರ ಪ್ರತಿಕೃತನಾದ ಸ್ಕೃತನ ಕೃಪೆ ಪವಿತ್ರಾತ್ಮನನ್ನದ ಹೇಗಿದೆ ಇಂದಿಗೂ ಸದಾ ಕಾಲ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇಲೆ 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 ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.